ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನ ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧ ಔಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶೀ ಮಾದರಿಯಲ್ಲಿ ತಯಾರಿಸಿರುವಂತಹ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.sirigannadasuddhivahini.com ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡುವುದರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮದಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ? ಇಂದೇ ಆರ್ಡರ್ ಮಾಡಿ ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ. ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೂಡ ಹೇಳ್ತಾ ಭಗವಂತನು ತಮಗೆ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಎಂದು ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, 2020 ನವೆಂಬರ್ ತಿಂಗಳ 24ನೆಯ ತಾರೀಕು ಭೌಮವಾಸರ, ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ, ಶ್ರೀ ಶಾರ್ವರಿ ನಾಮ ಸಂವತ್ಸರೆ, ದಕ್ಷಿಣಾಯಿನಿ, ಶರದ್ ಋತವು, ಕಾರ್ತಿಕ ಮಾಸೆ, ಶುಕ್ಲಪಕ್ಷದ ದಶಮಿಯ ತಿಥಿ ಈ ದಿನ ಇರುವಂಥದ್ದು. ದಿನ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥದ್ದು ಪ್ರಾತಃಕಾಲ 6:17, ಸೂರ್ಯಾಸ್ತ 5:50. ಈ ದಿನದ ಕರಣ ಪೂರ್ವಕರ್ಣ ತೈತುಲ, ಉತ್ತರ ಕರ್ಣ ಗರಜೆ. ಈ ದಿನದ ಯೋಗ ಹರ್ಷಣ ಯೋಗ, ಇದು 6:47 ಇರುವಂಥದ್ದು. ತದನಂತರ ವಜ್ರಯೋಗ ಪ್ರಾರಂಭ. ಈ ದಿನದ ದಿಶಶೂಲೆ ಉತ್ತರ, ಸೂರ್ಯರಾಶಿ ವೃಶ್ಚಿಕ, ಚಂದ್ರರಾಶಿ ಕುಂಭ. ಈ ದಿನ ರಾಹುಕಾಲ ಇರುವಂಥದ್ದು 3:02-4:28 ರಾಹುಕಾಲದ ಸಮಯ. ಗುಳಿಕ ಕಾಲ 12:09-1:36. ಯಮಗಂಡ ಕಾಲ 9:17-10:43 ಇರಲಿದೆ. ಇನ್ನು ಈ ದಿನ ದುರ್ಮುಹೂರ್ತ ಇರುವಂತಹ ಸಮಯ 8:57-9:40 ದುರ್ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡುವಂಥದ್ದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ ವೀಕ್ಷಕರೇ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ 11:42-12:24 ಅಭಿಜಿತ್ ಮುಹೂರ್ತದ ಸಮಯ. ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಹಾಗಾಗಿ ಚಂದ್ರ ಇವರಿಗೆ ಶುಭ ಯೋಗಗಳನ್ನು ನೀಡುವಂಥವನು. ಹಾಗೆ ಈ ದಿನದ ಹೊರದ ಅಧಿಪತಿ ಮಂಗಳ. ಆಸ್ತಿಗೆ, ಕ್ರೀಡೆಗೆ, ಅದರಲ್ಲೂ ಕ್ರೀಡಾ ಸ್ಪರ್ಧಿಗಳಿಗೆ ತುಂಬ ಶುಭಕರವಾದಂತಹ ದಿನ ಇಂದು. ಬಹಳ ವಿಶೇಷವಾದಂತಹ ದಿನ. ಹಾಗೆ ದಿನದ ವಿಶೇಷತೆ ಅಂತ ಹೇಳಿದ್ರೆ, ಈ ಕಾರ್ತಿಕ ಮಾಸದ ಹಬ್ಬಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂಥದ್ದು ಉತ್ಥಾನ ದ್ವಾದಶಿ. ಇಡೀ ಕಾರ್ತಿಕ ಮಾಸವೇ ಜ್ಞಾನ ಸಾಧನೆಗೆ, ಹಾಗೆ ಮಂತ್ರ ದೀಕ್ಷೆಯ ಸ್ವೀಕಾರಕ್ಕೆ ಬಹಳ ಪ್ರಶಸ್ತವಾಗಿರುವಂಥ ಮಾಸ. ಇಲ್ಲಿ ನೋಡಿ, ಶಿವನಿಗೆ ಈ ಮಾಸದ ಸೋಮವಾರಗಳು ಅತ್ಯಂತ ಪ್ರಿಯವಾಗಿರುವಂಥದ್ದು. ಹಾಗೆ ಕಾರ್ತಿಕ ಶುಕ್ಲ ನವಮಿ ವಿಷ್ಣು ತ್ರಿರಾರ್ಥ ವ್ರತಕ್ಕೆ ನಿಯಮಿತವಾದಂತಹ ಒಂದು ಕಾಲ. ಕಾರ್ತಿಕ ಶುಕ್ಲ ಚತುರ್ದಶಿ ವೈಕುಂಠ ಚತುರ್ದಶಿ ಅಂತ ಹೇಳಿ ವೈಕುಂಠ ನಾರಾಯಣನ ಆರಾಧನೆಗೆ ಮೀಸಲಾಗಿರುವಂಥದ್ದು.
ಹಾಗೆ ವಿಶ್ವೇಶ್ವರನ ಪ್ರತಿಷ್ಠಾಪನಾ ದಿನ ಅಂತ ಹೇಳಿ ಕೂಡ ಶಿವನ ಆರಾಧನೆಯನ್ನು ಕೂಡ ಈ ವೈಕುಂಠ ಚತುರ್ದಶಿ ಎಂದು, ಅಂದರೆ ಶುಕ್ಲ ಚತುರ್ದಶಿ ಎಂದು ಆಚರಣೆ ಮಾಡ್ತಾರೆ. ಇನ್ನು ಕಾರ್ತೀಕ ಪೂರ್ಣಿಮೆ ಮತ್ಸ್ಯಾವತಾರ ದಿನ ಅಂತ ಹೇಳಿ ನಾರಾಯಣನ ಪೂಜೆಗೆ, ತ್ರಿಪುರೋತ್ಸವ ದಿನ ಅಂತ ಹೇಳಿ ಶಿವನ ಆರಾಧನೆಗೂ ಕೂಡ ಶ್ರೇಷ್ಠವಾಗಿರುವಂಥದ್ದು. ಹಾಗಾಗಿ ಈ ಕಾರ್ತೀಕ ಮಾಸವೇ ವಿಷ್ಣುವಿನ ಆರಾಧನೆಗೆ, ಶಿವನ ಆರಾಧನೆಗೆ ಬಹಳ ಪ್ರಶಸ್ತವಾಗಿರುವಂಥ ಸಮಯ. ಇನ್ನು ಬಹಳ ವಿಶೇಷವಾಗಿರುವಂತಹ ಉತ್ಥಾನ ದ್ವಾದಶಿ, ಇದರ ಆಚರಣೆ ಬಗ್ಗೆ ಕೆಲವು ಮಾಹಿತಿಗಳನ್ನ ಪ್ರಿಯ ವೀಕ್ಷಕರೇ, ನಾರಾಯಣನಿಗೆ ಸಮರ್ಪಣೆ ಮಾಡಿದಂತಹ ತುಳಸಿ ಕಾಷ್ಟದ ಮಣಿಮಾಲೆಯನ್ನ ಪೂಜಿಸಿ ಧರಿಸುವುದಕ್ಕೆ ಪ್ರಶಸ್ತವಾದಂತಹ ಮಾಸ ಕಾರ್ತೀಕ ಮಾಸ. ಇದರ ಜೊತೆಗೆ ಈ ಮಾಸದ ಹಬ್ಬಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂಥದ್ದು ಉತ್ಥಾನ ದ್ವಾದಶಿ. ದ್ವಾದಶಿಯ ಹಿಂದಿನ ದಿನ ಏಕಾದಶಿ. ಈ ದಿನದಲ್ಲಿ ಭೀಷ್ಮ ಪಂಚಕ ಅನ್ನುವಂಥ ವ್ರತವನ್ನು ಕೂಡ ಆಚರಣೆ ಮಾಡ್ತಾರೆ. ಇನ್ನು ಕಾರ್ತಿಕ ಶುಕ್ಲ ದ್ವಾದಶಿ ಮತ್ತು ಪೂರ್ಣಿಮೆಗಳು ಪವಿತ್ರವಾದಂತಹ ಮನ್ವಾದಿಗಳು ಆಗಿರುವಂಥದ್ದು. ಭಕ್ತಿ ಜ್ಞಾನ ಸಾಧಕರಿಗೆ ಪ್ರಶಸ್ತವಾಗಿರುವಂತಹ ಕಾರ್ತಿಕ ಮಾಸಗಳಲ್ಲಿ ಅತ್ಯಂತ ವಿಖ್ಯಾತವಾಗಿರುವಂತಹ ದಿನ ಅಂತ ಹೇಳಿದ್ರೆ ಉತ್ಥಾನ ದ್ವಾದಶಿ. ಈ ದಿನವನ್ನು ಉತ್ಥಾನ ದ್ವಾದಶಿ ಅಂತ ಹೇಳಿ ಕರೀತಾರೆ. ಇದರ ಹಿಂದಿನ ದಿನವನ್ನು ಪ್ರಬೋಧಿನಿ ಅಥವಾ ದೇವೋತ್ಥಾಪಿನಿ ಏಕಾದಶಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಉತ್ಥಾನ ಅಂತ ಹೇಳಿದ್ರೆ ಏಳುವುದು, ಇಲ್ಲಿ ನಿದ್ರೆಯಿಂದ ಏಳುವುದು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಮಹಾವಿಷ್ಣು ತನ್ನ ನಿದ್ರಾ ಮುದ್ರೆಯನ್ನು ಬಿಟ್ಟು ಎಚ್ಚರಿಕೆ ಹೊಂದುವಂತಹ ಮುದ್ರೆಯನ್ನು ಭಕ್ತರಿಗೆ ತೋರಿಸುವಂತಹ ದ್ವಾದಶಿ ತಿಥಿಯ ದಿನವಾದ್ದರಿಂದ ಇದು ಉತ್ಥಾನ ದ್ವಾದಶಿ ಅಂತ ಅನ್ನಿಸ್ಕೊಳ್ತು. ಇನ್ನು ಪ್ರಬೋಧನ ಅಂತ ಹೇಳಿದ್ರೆ ಎಚ್ಚರಗೊಳ್ಳೋದು, ಉತ್ಥಾಪನ ಅಂತ ಹೇಳಿದ್ರೆ ಎಬ್ಬಿಸುವುದು. ಭಕ್ತರು ಭಗವಂತನಿಗೆ ಸುಪ್ರಭಾತ ಮಂಗಳವನ್ನು ಹೇಳಿ ಎಬ್ಬಿಸುವಂತಹ, ಅಂದರೆ ಸುಪ್ರಭಾತ ಅಂತ ಹೇಳಿದ್ರೆ ಭಗವಂತನನ್ನು ಎಚ್ಚರ ಮಾಡುವಂತಹ ಒಂದು ವಿಶೇಷ ದಿನ ಇದು. ಹಾಗಾಗಿ ಈ ಏಳಿಸುವಂತಹ ಸೇವೆಯನ್ನು ಕೆಲವರು ಏಕಾದಶಿ ಎಂದು ಮಾಡ್ತಾರೆ, ಕೆಲವರು ದ್ವಾದಶಿ ಎಂದು ಕೂಡ ಆಚರಣೆ ಮಾಡ್ತಾರೆ. ಪರಮಾತ್ಮ ಪಾಲ್ಗಡಲಿನಲ್ಲಿ ತನ್ನ ಸುಖ ಶಯನದಿಂದ ಏಳುವ ದಿನವಾದ್ದರಿಂದ ಕ್ಷೀರಾಬ್ಧಿ ವ್ರತ ಅನ್ನೋವಂಥ ಹೆಸರಿನಿಂದ ಕೂಡ ಉತ್ಥಾನ ದ್ವಾದಶಿಯನ್ನು ಕರೀತಾರೆ. ಇದು ವಿಶೇಷ ಅಂತ ಹೇಳಿದ್ರೆ ಈ ಉತ್ಥಾನ ದ್ವಾದಶಿಯನ್ನು ಎಂದು ಆಚರಿಸಬೇಕು ಅಂತ ಅನ್ನೋದಕ್ಕೆ ರೇವತಿ ನಕ್ಷತ್ರದ ಯೋಗ ಇರಬೇಕು. ಕಾರ್ತಿಕ ಶುದ್ಧ ದ್ವಾದಶಿಯಲ್ಲಿ ಉತ್ಸವಾಂಗವಾದಂತಹ ಪಾರಣೆಯನ್ನು ಆಚರಣೆ ಮಾಡಬೇಕು, ಅಥವಾ ರೇವತಿ ನಕ್ಷತ್ರ ಯೋಗವೂ ಇಲ್ಲದೇ ಇರುವಂತಹ ದ್ವಾದಶಿ ಸಿಕ್ಕದಿದ್ದಲ್ಲಿ ರೇವತಿಯ ನಾಲ್ಕನೇ ಪಾದವನ್ನಾದರೂ ಬಿಡಬೇಕು ಅನ್ನುವಂಥದ್ದು. ಆ ದಿನ ಉತ್ಥಾನ ದ್ವಾದಶಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ವರ್ಷ ವಿಶೇಷವಾಗಿ ಉತ್ಥಾನ ದ್ವಾದಶಿಯನ್ನು ಆಚರಣೆ ಮಾಡುವಂಥದ್ದು ಗುರುವಾರದ ದಿನ. ಸಾಮಾನ್ಯವಾಗಿ ಉತ್ಥಾನ ದ್ವಾದಶಿ ಆಚರಣೆಯನ್ನು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಸಾಮಾನ್ಯವಾಗಿ ಬರುವಂತಹ ವಿಧಿಗಳು ಅಂತ ಹೇಳಿದ್ರೆ ವಿಷ್ಣುವಿನ ಪೂಜೆ, ಹಾಗೆ ವಿಷ್ಣುವಿನೊಡನೆ ಧಾತ್ರಿ ಸಹಿತವಾದ, ಧಾತ್ರಿ ಅಂದರೆ ನೆಲ್ಲಿಯ ಗಿಡ ಸಹಿತವಾದಂತಹ ತುಳಸಿಯ ಪೂಜೆಯನ್ನು ಮಾಡುವಂಥದ್ದು. ಹಾಗಾಗಿ ಉತ್ಥಾನ ದ್ವಾದಶಿ ಅಂತ ಹೇಳಿದ್ರೆ ತುಳಸಿಯ ಪೂಜೆ. ತುಳಸಿಯ ಪೂಜೆಯ ಜೊತೆಯಲ್ಲಿ ಈ ನೆಲ್ಲಿಯ ಒಂದು ಪುಟ್ಟ ರಂಬೆಯನ್ನು ಇಟ್ಟು ತುಳಸಿ ಗಿಡದ ಜೊತೆಗೆ ವಿಷ್ಣುವಿನ ಆರಾಧನೆ ಮಾಡುವಂಥ ಒಂದು ವಿಶೇಷ ದಿನ ಉತ್ಥಾನ ದ್ವಾದಶಿ ದಿನ. ಇನ್ನು ಆಚರಣೆಯ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ಕಾರ್ತಿಕ ಶುದ್ಧ ಏಕಾದಶಿಯ ದಿನ, ಅಂದರೆ ನಾಳೆ ಬುಧವಾರದ ದಿನ ಏಕಾದಶಿ ವ್ರತವನ್ನು ಆಚರಣೆ ಮಾಡಿ ಪ್ರಾತಃ ಕಾಲದಲ್ಲಿ ಕುಂಭದಾನವನ್ನು ಮಾಡಬೇಕು, ನೀರಿನ ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಈ ಏಕಾದಶಿಯಂದು ಸೋಮವಾರ ಇದ್ದರೆ ಮತ್ತು ಉತ್ತರಾಷಾಢ ನಕ್ಷತ್ರ ಸೇರಿದರೆ ತುಂಬ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿ ಶ್ರದ್ಧಾಭಕ್ತಿಪೂರ್ವಕವಾಗಿ ವಿಷ್ಣುವನ್ನು ಏಕಾದಶಿ ರಾತ್ರಿಯಂದೇ ಎಬ್ಬಿಸಬೇಕು ಅಂತ ಕೂಡ ಕೆಲವರು ಹೇಳ್ತಾರೆ. ದ್ವಾದಶಿಯಂದು ಎಬ್ಬಿಸಬೇಕು ಅನ್ನುವಂಥದ್ದು ಕೆಲವರ ಅಭಿಮತ ಆಗಿರುವಂಥದ್ದು. ಹಾಗಾಗಿ ಆಯಾ ದೇಶಾಚಾರಕ್ಕೆ ಅನುಗುಣವಾಗಿ ಈ ಸೇವೆಯನ್ನು ಮಾಡಬಹುದು. ಹಾಗೆ ಇದು ಚಾತುರ್ಮಾಸ್ಯದ, ಅಂದರೆ ಚಾತುರ್ಮಾಸ್ಯ ವ್ರತವನ್ನು ಮಠಾಧೀಶರು ಯತಿಗಳು ಯಾರು ಕೈಗೊಳ್ತಾರೆ ಅದು ಸಂಪನ್ನವಾಗುವಂತಹ ಪರಿಪೂರ್ಣವಾಗುವಂತಹ ದಿನ ಕೂಡ. ಹಾಗಾಗಿ ಚಾತುರ್ಮಾಸ್ಯ ವ್ರತ ನಿನಗೆ ಪ್ರೀತಿಕರವಾಗಿರಲಿ, ಇದರಲ್ಲಿ ಉಂಟಾಗಿರುವಂತಹ ಯಾವುದೇ ಕುಂದುಕೊರತೆಗಳು ಕೂಡ ನಿನ್ನ ಅನುಗ್ರಹದಿಂದ ಪರಿಪೂರ್ಣವಾಗಲಿ ಓ ಪ್ರಭು ಜನಾರ್ದನ ಅಂತ ಹೇಳಿ ಭಗವಂತನನ್ನು ನಾಮಸ್ಮರಣೆಯ ಮೂಲಕ ಉತ್ಥಾನ ದ್ವಾದಶಿ ಎಂದು ಎಬ್ಬಿಸುವಂತಹ ಒಂದು ವಿಶೇಷ ದಿನ ಇದಾಗಿದೆ. ಹಾಗೆ ಇಲ್ಲಿ ಏಕಾದಶಿಯ ರಾತ್ರಿ ಒಂದು ಕುಂಭದಲ್ಲಿ ಉದ್ದಿನಕಾಳಿನ ಪ್ರಮಾಣದ ಚಿನ್ನದ ಮತ್ಸ್ಯ ಮೂರ್ತಿಗೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡ್ತಾರೆ. ಕುಂಕುಮ, ಕೇಸರಿ, ಪೀತಾಂಬರ ಇತ್ಯಾದಿಗಳಿಂದ ಪೂಜೆಯನ್ನು ಮಾಡಿ ಮತ್ಸ್ಯಾದಿ ದಶಾವತಾರಗಳನ್ನು ಪೂಜಿಸಿ ಜಾಗರಣೆಯನ್ನು ಮಾಡಿ ಪ್ರಾತಃ ಕಾಲದ ಮೇಲೆ ಎಲ್ಲ ದೇವರನ್ನು ಆಚಾರ್ಯರನ್ನು ಪೂಜೆ ಮಾಡಿ ನಮಸ್ಕರಿಸಿ ದಕ್ಷಿಣೆಯನ್ನು ಕೊಟ್ಟು
ಈ ಕುಂಭಮೂರ್ತಿಯನ್ನ ದಾನ ಮಾಡುವಂಥದ್ದು. ಹಾಗೆ ಇಲ್ಲಿ ಎಚ್ಚರಗೊಂಡಂತಹ ದೇವರನ್ನ ರಥದಲ್ಲಿ ವಿಜಯ ಮಾಡಿಸ್ತಾರೆ, ವಾದ್ಯ ಸಮೇತವಾಗಿ ಮೆರವಣಿಗೆಯನ್ನು ಮಾಡಿಸ್ತಾರೆ. ಚಾತುರ್ಮಾಸ್ಯದ ತಿಂಗಳಲ್ಲಿ ಯಾವ ಯಾವ ಪದಾರ್ಥಗಳ ಬಗ್ಗೆ ನಿಯಮಗಳನ್ನು ಆಚರಣೆ ಮಾಡಿದ್ರೋ ಅದನ್ನ ದಕ್ಷಿಣೆ ಸಹಿತವಾಗಿ ಆ ದ್ರವ್ಯಗಳನ್ನು ದಾನ ಮಾಡ್ತಾರೆ. ಈ ಉತ್ತಾನ ದ್ವಾದಶಿ ಎಂದು ಮಾಡುವಂತಹ ಮತ್ತೊಂದು ಪ್ರಸಿದ್ಧವಾದಂತಹ ಕಾರ್ಯ ಅಂತ ಹೇಳಿದ್ರೆ, ಸರ್ವದೇವ ನಿವಾಸಿಯಾದಂತಹ ದಾಮೋದರ ನಿವಾಸಿಯಾದಂತಹ ಧಾತ್ರಿಯನ್ನ ಅಂದ್ರೆ ನೆಲ್ಲಿಯ ಗಿಡವನ್ನ ತುಳಸಿಯ ಗಿಡದ ಜೊತೆಗೆ ಸೂತ್ರವನ್ನು ಕಟ್ಟುವಂಥದ್ದು. ಹಾಗಾಗಿ ಮಹಾವಿಷ್ಣುವನ್ನ ಎಚ್ಚರಗೊಳಿಸುವಂತಹ ಪ್ರಬೋಧೋತ್ಸವದೊಡನೆ ಇಲ್ಲಿ ತುಳಸಿ ವಿವಾಹವನ್ನು ಮಾಡುವಂತಹ ಪದ್ಧತಿ ಇದೆ. ಭಗವಂತನಿಗೂ ಮತ್ತೆ ತುಳಸೀದೇವಿಗೂ ಷೋಡಶೋಪಚಾರ ಪೂಜೆಗಳನ್ನ ಮಾಡ್ತಾರೆ. ಭಗವಂತನಿಗೆ ಪುರುಷ ಸೂಕ್ತದಿಂದಲೂ, ಶ್ರೀ ತುಳಸಿಗೆ ಶ್ರೀ ಸೂಕ್ತದಿಂದಲೂ, ಶ್ಲೋಕಗಳಿಂದಲೂ ಉಪಚಾರಗಳನ್ನು ಸಮರ್ಪಣೆ ಮಾಡ್ತಾರೆ. ತುಳಸಿ ದೇವಿಗೆ ಮಂಗಳ ಸ್ನಾನ ಮತ್ತು ಹರಿದ್ರಾ ಕುಂಕುಮಗಳನ್ನು ಸಮರ್ಪಣೆ ಮಾಡ್ತಾರೆ. ಸುಮಂಗಲಿಯರು ಇದಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ. ಇನ್ನು ತುಳಸಿಯ ಎದುರಿಗೆ ಶ್ರೀಕೃಷ್ಣನ ಪ್ರತಿಮೆಯನ್ನು ಇರಿಸಿ ಮಧ್ಯದಲ್ಲಿ ಅಂತರಪಟವನ್ನು ಹಿಡಿದು ಮಂಗಳಾಷ್ಟಕ ಪದ್ಯಗಳನ್ನು ಪಠನೆ ಮಾಡಿ ಅಂತರಪಟವನ್ನು ತೆಗೆದು ಅಕ್ಷತೆಗಳನ್ನು ಇಬ್ಬರ ಮೇಲೂ ಸಮರ್ಪಣೆಯನ್ನು ಮಾಡಿ ದಾಮೋದರನ ಕೈಯಲ್ಲಿ ತುಳಸಿಯನ್ನು ಇಟ್ಟು ದೇವರಿಗೆ ಆಕೆಯನ್ನು ದಾನ ಮಾಡ್ತಾರೆ. ಇಲ್ಲಿ ವಿವಾಹ ಮಂತ್ರಗಳನ್ನು ಪಠನೆ ಮಾಡುವಂಥ ಒಂದು ಕ್ರಮ ಕೂಡ ಇದೆ. ಹಾಗೆ ಶಾಂತಿ ಸೂಕ್ತಗಳನ್ನು, ವಿಷ್ಣು ಸೂಕ್ತಗಳನ್ನು ಕೂಡ ಪಠಿಸುವಂಥದ್ದು ಇದೆ. ತುಳಸಿ ಸಹಿತನಾದಂತಹ ಮಹಾವಿಷ್ಣುವಿಗೆ ಮಂಗಳಾರತಿಯನ್ನು ಮಾಡಿ ಪರಿವಾರ ಸಮೇತನಾಗಿ ಪ್ರದಕ್ಷಿಣೆಯನ್ನು ಮಾಡ್ತಾರೆ. ಇನ್ನು ಕೆಲವು ಸಂಪ್ರದಾಯದ ಪ್ರಕಾರ ಹೊಸ ನೆಲ್ಲಿಕಾಯಿಯಿಂದ ಕೂಡಿದಂತಹ ನೆಲ್ಲಿಯ ಕೊಂಬೆಯೊಡನೆ ತುಳಸಿ ಗಿಡವನ್ನು ಸೇರಿಸಿ ಮಧ್ಯದಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಇಟ್ಟು ಪೂಜಿಸುವಂತಹ ಪದ್ಧತಿ ಕೂಡ ಇದೆ. ಈ ಪೂಜೆಯಲ್ಲಿ ದೀಪವನ್ನು ಹೊತ್ತಿಸುವಾಗ ನೆಲ್ಲಿಕಾಯಿಯನ್ನು ಬಟ್ಟಲನ್ನಾಗಿ ಮಾಡಿಕೊಂಡು ಅದರಲ್ಲಿ ಹಸುವಿನ ತುಪ್ಪವನ್ನು ಹಾಕಿ ದೀಪ ಹಚ್ಚುವಂಥದ್ದು ತುಂಬ ಶ್ರೇಷ್ಠ. ಹಸುವಿನ ತುಪ್ಪ ದೊರೆಯದೇ ಇದ್ರೆ ಎಳ್ಳೆಣ್ಣೆಯ ದೀಪಗಳನ್ನು ಹತ್ತಿಸುವಂತಹ ವಾಡಿಕೆ ಕೂಡ ಕೆಲವು ಕಡೆ ಇದೆ. ಇಲ್ಲಿ ಬಹಳ ವಿಶೇಷವಾಗಿ ಚಾತುರ್ಮಾಸ್ಯ ಅಂತ ಹೇಳಿ ಕರೆಯುವಂತಹ ಈ ವ್ರತದ ನಾಲ್ಕು ತಿಂಗಳಲ್ಲಿ ಭಗವಂತ ನಿದ್ರೆಯನ್ನು ಅಲಂಕರಿಸಿದ್ದಾನೆ ಅನ್ನುವಂತಹ ಭಾವನೆ ಇರುವಂಥದ್ದು. ಹಾಗಾಗಿ ಇದು ವಾಸ್ತವವಾಗಿ ಪ್ರಕೃತಿ ವಶದಿಂದ ಬಂದಂತಹ ನಿದ್ರೆ ಅಲ್ಲ, ಪರಮಾತ್ಮ ತನ್ನ ಸಂಕಲ್ಪದಿಂದ ಸ್ವೀಕರಿಸುವಂತಹ ನಿದ್ರೆಯ ಭಂಗಿ ಅಷ್ಟೇ. ಅದು ನಿಜವಾಗಿಯೂ ನಿದ್ರೆಯಾಗಿದ್ದರೆ ಈ ಸಮಯದಲ್ಲಿ ನಾವು ಅವನಿಗೆ ಮಾಡುವಂತಹ ಪೂಜೆ ಪ್ರಾರ್ಥನೆಗಳು ಭಗವಂತನಿಗೆ ತಲುಪ್ತಾ ಇರಲಿಲ್ಲ. ಹಾಗಾಗಿ ಭಗವಂತ ನಿದ್ರಾ ಭಂಗಿಯಲ್ಲಿ ಇರ್ತಾನೆ, ನಿದ್ರಾ ಮುದ್ರೆಯಲ್ಲಿ ಇರ್ತಾನೆ ಅನ್ನುವಂಥದ್ದು. ಈ ನಿದ್ರಾ ಭಂಗಿಯಲ್ಲಿ ಇರೋದಕ್ಕೆ ಒಂದು ಕಥೆಯ ರೂಪದಲ್ಲಿ ಆಗಮಶಾಸ್ತ್ರ ಒಂದು ಮನವರಿಕೆಯನ್ನು ಮಾಡಿಕೊಡುತ್ತೆ. ಏನಂತ ಹೇಳಿದ್ರೆ, ಯೋಗ ನಿದ್ರಾದೇವಿ ಭಗವಂತನನ್ನ ತಪಸ್ಸಿನಿಂದ ಸಂತೋಷಪಡಿಸ್ತಾಳೆ. ತಪಸ್ಸಿಗೆ ಮೆಚ್ಚಿದಂತಹ ಭಗವಂತ ವರವನ್ನ ಬೇಡಿಕೋ ಅಂತ ಹೇಳಿ ಕೇಳಿದಾಗ, ನನ್ನನ್ನು ನಿನ್ನ ಅಂಗದಲ್ಲಿ ಸೇರಿಸ್ಕೋ ಅಂತ ಹೇಳಿ ಒಂದು ವರವನ್ನ ಕೇಳ್ಕೊಳ್ತಾಳೆ. ಭಗವಂತ ಆಗಲಿ ಅಂತ ಹೇಳ್ತಾನೆ. ನಂತರ ತನ್ನ ದಿವ್ಯ ಮಂಗಳ ವಿಗ್ರಹವನ್ನ ಗಮನಿಸ್ತಾನೆ. ಅಲ್ಲಿ ವಕ್ಷಸ್ಥಳವನ್ನ ಶ್ರೀ ಲಕ್ಷ್ಮೀದೇವಿ ಆಶ್ರಯಿಸಿಬಿಟ್ಟಿದ್ದಾಳೆ ಈಗಾಗಲೇ, ಅಲ್ಲಿ ಸ್ಥಳ ಇಲ್ಲ. ತೋಳುಗಳನ್ನ ಶಂಖ ಚಕ್ರಾದಿಗಳು ಅಲಂಕರಿಸಿದೆ, ಅಲ್ಲಿಯೂ ಕೂಡ ಜಾಗ ಇಲ್ಲ. ನಾಭಿಯಿಂದ ಕೆಳಗಿರುವಂತಹ ಜಾಗವನ್ನ ಕೊಡೋಣ ಅಂತ ಹೇಳಿದ್ರೆ ಅದು ವಾಹನವಾಗಿ ಅವನನ್ನು ಹೊತ್ತುಕೊಂಡಿರುವಂತಹ ಗರುಡ ದೇವರ ಅಧೀನವಾಗಿ ಬಿಟ್ಟಿದೆ. ಇನ್ನು ತಲೆಯನ್ನ ಕಿರೀಟ ಅಲಂಕರಿಸಿದೆ, ಕಿವಿಗಳನ್ನ ಕುಂಡಲಗಳು ಆಧರಿಸಿವೆ, ಕಣ್ಣುಗಳ ಜಾಗ ಮಾತ್ರ ಖಾಲಿ ಇತ್ತಂತೆ. ಆಗ ಭಗವಂತ ಹೇಳ್ತಾನೆ, ಇಲ್ಲಿ ಬಾ, ನಾಲ್ಕು ತಿಂಗಳ ಕಾಲ ಸಂತೋಷವಾಗಿ ಇಲ್ಲಿ ವಾಸ ಮಾಡಿಕೊಂಡಿರು ಅಂತ ಹೇಳಿ ನಿದ್ರಾದೇವಿಗೆ ತನ್ನ ನೇತ್ರ ಕಮಲಗಳನ್ನ ತೋರಿಸ್ತಾನೆ. ಹಾಗಾಗಿ ಆ ನೇತ್ರ ಕಮಲಗಳಲ್ಲಿ ಭಗವಂತ ನಿದ್ರಾದೇವಿಗೆ ಸ್ಥಳವನ್ನ ಅನುಗ್ರಹ ಮಾಡ್ತಾನೆ. ಹಾಗೆ ಇಲ್ಲಿ ನಾಲ್ಕು ತಿಂಗಳ ಕಾಲ ಯೋಗ ನಿದ್ರಾದೇವಿಗೆ ಅನುಗ್ರಹವನ್ನ ನೀಡಿರುವಂತಹ ಸಮಯ. ಇಲ್ಲಿ ಉತ್ಥಾನ ದ್ವಾದಶಿಯ ದಿನ ಜಾಗೃತಾವಸ್ಥೆಗೆ ಅನುಗ್ರಹವನ್ನು ದಯಪಾಲಿಸ್ತಾನೆ ಅನ್ನುವಂಥದ್ದು. ಹಾಗಾಗಿ ಭಗವಂತನನ್ನ ಏಳಿಸುವಂತಹ ಒಂದು ವಿಶೇಷ ದಿನ ಇದು. ಉತ್ಥಾನ ಅಂತ ಹೇಳಿದ್ರೆ ಏಳಿಸುವುದು, ಎಬ್ಬಿಸುವುದು ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು. ಉತ್ಥಾನ ದ್ವಾದಶಿಯ ದಿನ ನೆಲ್ಲಿಕಾಯಿಗೆ ಪೂಜೆಯನ್ನು ಸಮರ್ಪಣೆ ಮಾಡುವಂಥದ್ದು. ಏಕೆಂದ್ರೆ ನೆಲ್ಲಿಕಾಯಿ ಸಂಭಾವಿತವಾದಂತಹ ಒಂದು ವೃಕ್ಷ. ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ಈ ಮೂರು ದೃಷ್ಟಿಗಳಿಂದಲೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ದ್ರವ್ಯ ಇದು. ಶ್ರೀಫಲ, ಧಾತ್ರಿ, ಆಮಲಕಿ, ಅಮೃತ, ಶಿವ, ಶಾಂತ, ಕೃಷ್ಣ, ರೋಚನಿ ಅನ್ನುವಂಥ ಅದರ ಹೆಸರುಗಳೇ ಅದರ ಮಹಿಮೆಯನ್ನು ಹೇಳುತ್ತೆ. ನೋಡಿ, ಶ್ರೀದೇವಿ ಸ್ವರೂಪವಾದಂತಹ, ಶ್ರೀದೇವಿಯನ್ನು ಅನುಗ್ರಹಿಸುವಂತಹ ಹಣ್ಣು ಇದು. ಬ್ರಹ್ಮಶಕ್ತಿ ಸ್ವರೂಪಿಣಿ ಮತ್ತು ಧಾರಣೆ ಪೋಷಣೆ ಮಾಡುವಂತಹ ತಾಯಿ. ಶುದ್ಧ ತೀರ್ಥದಿಂದ ಹಾಗೆ ಶುದ್ಧವಾದ ಹುಳಿಯನ್ನು ಹೊಂದಿರುವಂತಹ ಒಂದು ವಿಶೇಷ ಅಮೃತತ್ವವನ್ನು ಉಂಟು ಮಾಡುವಂತಹ ಮಂಗಳಕರವಾದಂತಹ ರುಚಿಕರವಾದಂತಹ ನೆಲ್ಲಿ ಇದು. ಹಾಗಾಗಿ ನೆಲ್ಲಿ ತಾಯಿಯಂತೆ ಮನುಷ್ಯರನ್ನ ಕಾಪಾಡತ್ತೆ ಎನ್ನುವಂಥದ್ದು. ಕಾಯಿಲೆಗಳನ್ನು ಇದು ಗುಣಪಡಿಸತ್ತೆ.
ನೆಲ್ಲಿಯ ಕಾಯಿಯಿಂದ ಸ್ನಾನ ಮಾಡಿದರೆ ವಿಘ್ನ ಪರಿಹಾರ ಆಗತ್ತೆ ಅನ್ನುವಂಥದ್ದು. ಬಿಲ್ವದಲ್ಲಿ ಮತ್ತು ತುಳಸಿಯಲ್ಲಿ ಯಾವ ಯಾವ ಗುಣಾತಿಶಯಗಳುಂಟೋ ಅವೆಲ್ಲವೂ ಕೂಡ ನೆಲ್ಲಿಯಲ್ಲಿಯೂ ಇದೆ ಅನ್ನುವಂಥದ್ದು. ಆದ್ರಿಂದಲೇ ತುಳಸಿಯ ಜೊತೆಗೆ ನೆಲ್ಲಿಗೆ ವಿಶೇಷವಾದಂತಹ ಪೂಜೆ. ಮತ್ತೆ ಇನ್ನೊಂದು ವಿಶೇಷತೆ ಇದೆ ಈ ನೆಲ್ಲಿಯನ್ನ ಉತ್ಥಾನ ದ್ವಾದಶಿ ಎಂದು ಬಳಸುವಂಥದ್ದಕ್ಕೆ. ಇಲ್ಲಿ ತುಳಸಿ ವಿಷ್ಣುವಿಗೆ ಪ್ರಿಯ, ಇನ್ನು ಬಿಲ್ವಪತ್ರೆ ಶಿವನಿಗೆ ಪ್ರಿಯ. ಇಬ್ಬರಿಗೂ ಕೂಡ ಅಂದ್ರೆ ಶಿವ ವಿಷ್ಣು ಇಬ್ಬರಿಗೂ ಅರ್ಹವಾದಂತಹ ಒಂದೇ ಒಂದು ಮರ ಇದ್ರೆ ಅದು ಅಮಲಕ್ಕಿ ಅಂದ್ರೆ ನೆಲ್ಲಿ. ಅದನ್ನ ಪಾರ್ವತಿ ಮತ್ತೆ ಲಕ್ಷ್ಮಿ ಇಬ್ಬರೂ ಕೂಡ ಕೂಡಿ ಬೆಳೆಸಿದ್ದಾರೆ. ಅದಕ್ಕಾಗಿ ಸಕಲ ದೇವತೆಗಳಿಗೂ ಕೂಡ ಇಷ್ಟವಾಗುವಂಥದ್ದು. ಪಾರ್ವತಿಗೆ ಲಕ್ಷ್ಮಿಗೆ ಒಟ್ಟಿಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನೆಲ್ಲಿಯನ್ನ ಇಟ್ಟು ಪೂಜೆ ಮಾಡಬೇಕು, ನೆಲ್ಲಿಯನ್ನ ಆರಾಧನೆ ಮಾಡಬೇಕು. ಅದಕ್ಕೆ ಉತ್ಥಾನ ದ್ವಾದಶಿ ಎಂದು ತುಳಸಿಯ ಜೊತೆಗೆ ನೆಲ್ಲಿಯನ್ನು ಕೂಡ ಇಟ್ಟು ಪೂಜೆ ಮಾಡುವಂತಹ ಒಂದು ಪದ್ಧತಿ ಆಚರಣೆಗೆ ಬಂದಿರುವಂಥದ್ದು. ಆದ್ರಿಂದ ವೀಕ್ಷಕರೇ, ನೀವು ಕೂಡ ಈ ಉತ್ಥಾನ ದ್ವಾದಶಿ ಎಂದು ನೆಲ್ಲಿಯ ಕೊಂಬೆಯನ್ನು ತಂದು ಮನೆಯ ಮುಂದೆ ಇರುವಂತಹ ತುಳಸಿಯ ಜೊತೆಗೆ ನೆಲ್ಲಿ ಕೊಂಬೆಯನ್ನ ಇಟ್ಟು ತುಪ್ಪದಿಂದ ಹಚ್ಚಿದಂತಹ ದೀಪವನ್ನ ಹೊತ್ತಿಸೋದ್ರಿಂದ ವಿಶೇಷವಾದಂತಹ ಫಲಗಳು ಪ್ರಾಪ್ತಿಯಾಗುತ್ತೆ. ನೀವು ಕೂಡ ಈ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಿ ಭಗವಂತನ ಅನುಗ್ರಹ. ಪ್ರಿಯ ವೀಕ್ಷಕರೇ, ಇನ್ನು ಮುಂದೆ ದ್ವಾದಶ ರಾಶಿಗಳ ಗೋಚರ ಫಲಗಳು ಹೇಗಿವೆ ಅನ್ನೋದನ್ನ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭದಾಯಕವಾದಂತಹ ದಿನ. ಚಂದ್ರ ಲಾಭಸ್ಥಾನದಲ್ಲಿದ್ದಾನೆ, ಕುಂಭರಾಶಿಯಲ್ಲಿ 11 ಸ್ಥಾನದಲ್ಲಿದ್ದಾನೆ. ಹಾಗಾಗಿ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯುತ್ತಮ ಫಲವನ್ನು ಕಾಣುವಂತಹ ದಿನ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ವ್ಯಾಸಂಗಕ್ಕೆ ತುಂಬ ಅನುಕೂಲತೆಗಳು ಒದಗಿ ಬರುವಂಥದ್ದು. ಕೆಲವರಿಗೆ ವಿದೇಶ ಪ್ರಯಾಣ ಅಥವಾ ಉನ್ನತ ವ್ಯಾಸಂಗಕ್ಕೆ ದೂರ ಪ್ರಯಾಣ ಸಂಭವ ಕೂಡ ಇರುವಂತಹ ಒಂದು ದಿನ ಇದು. ಹಾಗೆ ವೈವಾಹಿಕ ಜೀವನ ಬಹಳ ಉತ್ತಮವಾಗಿರುವಂಥದ್ದು. ಏಕೆಂದರೆ ಆ ಅನುಭವದಿಂದ ಈ ದಿನದ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿವೇಚನೆ ನಿಮಗೆ ಬರುವಂಥದ್ದು. ಇದಕ್ಕೆ ಹಿರಿಯರ ಮಾರ್ಗದರ್ಶನದ ಅವಶ್ಯಕತೆ ಕೂಡ ಇದೆ. ಹಾಗೆ ನಿಮಗೆ ಮಧ್ಯಾಹ್ನದ ನಂತರ ಒಳ್ಳೆಯ ಸಲಹೆ ನಿಮಗೆ ಸಿಗುವಂಥದ್ದಾಗುತ್ತೆ. ಹಾಗೆ ನೌಕರರಿಗೆ ನೋಡಿ, ವೃತ್ತಿಯಲ್ಲಿ ಸ್ವಲ್ಪ ಒತ್ತಡ ಇರುವಂಥದ್ದು, ಕೆಲಸ ಕಾರ್ಯಗಳು ಹೆಚ್ಚಾಗುವಂಥದ್ದು, ಆದರೂ ಕೂಡ ಅದನ್ನು ನಿಭಾಯಿಸಲಿಕ್ಕೆ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಸಹಕಾರವನ್ನು ನೀಡುವಂಥದ್ದಾಗತ್ತೆ. ಹಾಗೆ 10 ಶನಿ ಮತ್ತು ಗುರು ನಿಮಗೆ ಎಲ್ಲವನ್ನ ಕೊಟ್ಟು ಅನುಗ್ರಹಿಸ್ತಾರೆ. ಆದರೆ ಸ್ವಲ್ಪ ನಿಷ್ಠೆಯಿಂದ ಹಾಗೆ ಸಮಯ ಪ್ರಜ್ಞೆಯಿಂದ ಕೆಲಸ ಮಾಡುವಂಥದ್ದನ್ನು ರೂಢಿಸ್ಕೊಳ್ಬೇಕು. ಜೊತೆಗೆ ದೈವ ಚಿಂತನೆ ಇರಬೇಕು. ಪ್ರತಿ ಕೆಲಸ ಕಾರ್ಯಗಳಲ್ಲೂ ಭಗವಂತನ ಆರಾಧನೆಯನ್ನು ಮಾಡಿ, ಭಗವಂತನಿಗೆ ಅರ್ಪಣೆ ಮಾಡಿ ಕೆಲಸವನ್ನು ಮಾಡೋದ್ರಿಂದ ವಿಶೇಷ ಫಲ ನಿಮಗೆ ಸಿಕ್ಕತ್ತೆ. ಆರೋಗ್ಯವನ್ನು ಸ್ವಲ್ಪ ಕಾಪಾಡಿಕೊಳ್ಳಿ. ಈ ಸಂದರ್ಭದಲ್ಲಿ ನೀವು ವಿಶೇಷವಾಗಿ ಸ್ವಲ್ಪ ಅಲೆದಾಟವನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ. ಏಕೆಂದರೆ ಯಾವುದೇ ಉದ್ದೇಶಿತ ಕಾರ್ಯಕ್ಕೆ ಹೋಗುವಂಥ ಒಂದು ಪ್ರಯಾಣ ನಿಮಗೆ ಶುಭವನ್ನು ತರುತ್ತೆ, ಆದರೆ ಲಾಭವನ್ನು ತರಲ್ಲ. ಇನ್ನು ವಿವಾಹ ನಿಶ್ಚಯ ಆಗುವಂಥ ಯೋಗ ಇದೆ. ಆರ್ಥಿಕವಾಗಿ ಅಭಿವೃದ್ಧಿ ಆಗುವಂಥದ್ದು, ಹಣಕಾಸಿನ ನೆರವು ನಿಮಗೆ ಈ ದಿನ ಸಿಕ್ಕುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕುಟುಂಬದಲ್ಲಿ ನೆಮ್ಮದಿ ಇದೆ, ಸಂತೋಷ ಇದೆ. ಹಾಗೆ ಮಾಡುವಂತಹ ಕೆಲಸದಲ್ಲೂ ಕೂಡ ಈ ದಿನ ಆತ್ಮತೃಪ್ತಿ, ಸಂತೃಪ್ತಿ ಅನ್ನುವಂಥದ್ದನ್ನು ಕಾಣ್ತೀರಿ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ಈ ದಿನ ನಿಮ್ಮ ಜೊತೆಗಿದ್ದಂತಹ ಸಂದರ್ಭ, ಅವರಿಗಾಗಿ ಸ್ವಲ್ಪ ಸಮಯವನ್ನು ಕೊಡುವಂಥದ್ದನ್ನು ಈ ದಿನ ನೀವು ಪರಿಪಾಲನೆ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಅತ್ಯುತ್ತಮ ಫಲವನ್ನು ನೀವು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಲಾಭದಾಯಕವಾದಂತಹ ದಿನ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಜಯಪ್ರಾಪ್ತಿಯಾಗುವಂತಹ ದಿನ. ಅದರಲ್ಲೂ 9 ಸ್ಥಾನದಲ್ಲಿ ಗುರು ಇದ್ದಾಗ ನಿಮಗೆ ಭಾಗ್ಯಸ್ಥಾನ, ಲಕ್ಷ್ಮೀ ಸ್ಥಾನದಲ್ಲಿ ಗುರು ಇದ್ದಾನೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಒಂದು ಪ್ರಯತ್ನದಲ್ಲೂ ಕೂಡ ನಿಮಗೆ ಗುರುಬಲ ಇರೋದ್ರಿಂದ ಬಹಳ ಯಶಸ್ವಿಯಾಗಿ ಕೆಲಸಗಳನ್ನು ಮುಗಿಸ್ತೀರಿ. ಅದರಲ್ಲೂ ಕೆಲವು ಕ್ರಿಟಿಕಲ್ ಆಗಿರುವಂಥ ಕೆಲಸಗಳನ್ನು ಬಹಳ ಅದ್ಭುತವಾಗಿ ಮಾಡ್ತೀರಿ, ಬಹಳ ಸುಲಭವಾಗಿ ಅದನ್ನು ಮಾಡಿ ಮುಗಿಸ್ತೀರಿ. ಅದರಲ್ಲೂ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವರು ಆಗದೇ ಬಿಟ್ಟಿರುವಂತಹ ಕೆಲಸವನ್ನು ನೀವು ಜವಾಬ್ದಾರಿಯಿಂದ ತೆಗೆದುಕೊಳ್ಳುವಂಥದ್ದು, ಅಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಕೌಶಲ್ಯವನ್ನು, ನಿಮ್ಮ ಟ್ಯಾಲೆಂಟನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಿಮಗೆ ಈ ದಿನ ಸಿಕ್ಕುವಂಥದ್ದು. ಇದು ಎಲ್ಲರಿಂದ ಮೆಚ್ಚುಗೆಯನ್ನು ಗಳಿಸಲಿಕ್ಕೆ ಒಂದು ಸದವಕಾಶ. ಹಾಗೆ ಸಹೋದ್ಯೋಗಿಗಳ ಬೆಂಬಲ ಈ ದಿನ ಬಹಳ ವಿಶೇಷವಾಗಿ ನಿಮಗೆ ಇದೆ. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿದೆ.
ಹಾಗೆ ಕೆಲವರಿಗೆ ಸ್ಥಿರಾಸ್ತಿಯನ್ನು ಮಾಡುವಂಥದ್ದು, ಕೆಲವರಿಗೆ ವಿವಾಹ ಯೋಗ, ಸಂತಾನ ಯೋಗ, ಜೊತೆಗೆ ವಿದ್ಯಾಭ್ಯಾಸ ನೋಡಿ ವಿದ್ಯಾರ್ಥಿಗಳಿಗೆ ಆಗುವಂಥದ್ದು ಚೆನ್ನಾಗಿ ಸಿದ್ಧಿಸುತ್ತೆ. ಈ ಸಂದರ್ಭದಲ್ಲಿ ಓದಿದ್ದು ನೆನಪಿನಲ್ಲಿರುತ್ತೆ. ಹಾಗೆ ಸ್ಪರ್ಧಾತ್ಮಕವಾಗಿ ಯಾವುದೇ ಒಂದು ಪರೀಕ್ಷೆಯಲ್ಲಿದ್ದರೂ ಕೂಡ ಯಶಸ್ಸಿದೆ. ವೃತ್ತಿ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸ್ತೀರಿ ಈ ಸಂದರ್ಭದಲ್ಲಿ. ಹಾಗೆ ರಾಜಕಾರಣಿಗಳಿಗೆ ನೋಡಿ ಬಹಳ ವಿಶೇಷವಾದಂತಹ ದಿನ. ನಿಮ್ಮ ಒಂದು ಕೆಲಸ ಕಾರ್ಯಗಳು, ನಿಮ್ಮ ಸಾಧನೆ, ನಿಮ್ಮ ಸೇವೆ ಗುರುತಿಸಲ್ಪಡುವಂತಹ ದಿನ ಇದು. ಹಾಗೆ ನಿರಂತರವಾಗಿ ಗುರುವಿನ ಪ್ರಾರ್ಥನೆ ಇರೋದರಿಂದ, ಹಾಗೆ ತಂದೆ ತಾಯಿಯಂದಿರ ಆಶೀರ್ವಾದ ಇರೋದರಿಂದ ಕೆಲವು ವಿಶೇಷ ಕೆಲಸಗಳನ್ನು ಮಾಡುವಂಥದ್ದು, ಶುಭ ಕೆಲಸಗಳನ್ನು ಆರಂಭ ಮಾಡುವಂಥದ್ದು ಮನೆಯಲ್ಲಿ ಆಗುವಂಥದ್ದೇ. ಹಾಗೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ಮೃತ್ಯುಂಜಯ ಮಂತ್ರ ಪಠಣದಿಂದ ಹೆಚ್ಚಿನ ಲಾಭ ನಿಮಗೆ ಆಗುವಂಥದ್ದು. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಅದ್ಭುತವಾದಂತಹ ಫಲ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳು ಇರುವಂತಹ ದಿನ. ಅಷ್ಟಮದಲ್ಲಿ ಶನಿದೇವರಿದ್ದಾರೆ, ಹಾಗಾಗಿ ಪ್ರಯಾಣದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಅಷ್ಟಮದಲ್ಲಿ ಗುರು ಇರುವಂಥದ್ದು, ಹಾಗಾಗಿ ಗುರುವಿನ ಸ್ಥಾನ ಪಲ್ಲಟ ನಿಮಗೆ ಸ್ವಲ್ಪ ಉದ್ಯೋಗದಲ್ಲಿ ಒತ್ತಡವನ್ನು ತರ್ತಾ ಇದ್ದಾನೆ. ಇಲ್ಲಿ ಪ್ರಯಾಣವೊಂದ ಎಚ್ಚರಿಕೆ, ಹಾಗೆ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಕೆಲವು ಜವಾಬ್ದಾರಿಗಳು ನಿಮ್ಮ ಮೇಲೆ ಬರೋದರಿಂದ ಸ್ವಲ್ಪ ಮಾನಸಿಕವಾಗಿ ತುಂಬ ಒತ್ತಡದಿಂದ ಕೂಡಿರುವಂಥದ್ದು. ಹಾಗಾಗಿ ಏಕಾಂಗಿಯಾಗಿ ಮಾಡುವಂತಹ ಕೆಲಸಗಳು ನಿಮಗೆ ಶುಭ ಫಲವನ್ನು ತರಲ್ಲ. ಸಹೋದ್ಯೋಗಿಗಳ ಜೊತೆ ಅಥವಾ ಸ್ನೇಹಿತರ ಜೊತೆ ಮಾಡುವಂತಹ ಕೆಲಸಗಳು ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂತಹ ಕೆಲಸಗಳು ನಿಮಗೆ ವಿಶೇಷ ಫಲವನ್ನು ತಂದುಕೊಡುತ್ತೆ. ಹಾಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ತುಂಬ ನಿಗಾ ಇರಬೇಕು, ತುಂಬ ಎಚ್ಚರಿಕೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ನಿಮ್ಮ ಓದಿನ ಬಗ್ಗೆ, ಪ್ರಗತಿಯ ಬಗ್ಗೆ ಸ್ವಲ್ಪ ಅಡಚಣೆಗಳು ಇರುವಂಥದ್ದು, ಆದರೆ ಗುರುವಿನ ಮಾರ್ಗದರ್ಶನದಿಂದ ಹೋದರೆ ಅಡಚಣೆಗಳು ನಿವಾರಣೆಯಾಗತ್ತೆ, ಒಂದು ಹಂತವನ್ನು ತಲುಪಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ ಈ ಸಂದರ್ಭದಲ್ಲಿ. ಇನ್ನು ಕೆಲವರಿಗೆ ನೋಡಿ ಹಣಕಾಸಿನ ವಂಚನೆಗಳಾಗುವಂತಹ ದಿನ, ಹಾಗಾಗಿ ಈ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು. ಯಾರನ್ನ ಅತಿಯಾಗಿ ನಂಬಿ ವ್ಯವಹಾರಗಳನ್ನು ಮಾಡಬೇಡಿ. ಬಿಸ್ನೆಸ್ ಅಂದರೆ ಸ್ವಲ್ಪ ಬಿಸ್ನೆಸ್ ಅನ್ನುವಂಥದ್ದು ಅದಕ್ಕಾಗಿ ಒಂದು ನಿಯಮಗಳನ್ನು, ಷರತ್ತುಗಳನ್ನು ನೀವು ಪರಿಪಾಲನೆ ಮಾಡಬೇಕಾಗತ್ತೆ. ಹಾಗೆ ಅತಿಯಾಗಿ ನಂಬೋದರಿಂದ ಬೆಳ್ಳಗಿರುವುದೆಲ್ಲ ಹಾಲು ಅನ್ನುವಂಥ ಒಂದು ಸ್ವಭಾವ ಏನಾದರೂ ಬಂದರೆ ಸ್ವಲ್ಪ ಮೋಸಕ್ಕೆ ಒಳಗಾಗ್ತೀರಿ, ಜಾಗ್ರತೆ. ಹಾಗೆ ಈ ಸಂದರ್ಭದಲ್ಲಿ ಶತ್ರುಗಳಿಗೆ ನಿಮ್ಮ ಪ್ರಗತಿಯಿಂದ ಮುಖಭಂಗ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ನಡೆ ನುಡಿ ಅಥವಾ ನಿಮ್ಮ ಪ್ರಾಮಾಣಿಕತೆ, ನಿಷ್ಠೆ ಅಥವಾ ಕರ್ತವ್ಯ ಪ್ರಜ್ಞೆ, ಸಮಯ ಪ್ರಜ್ಞೆ ಇವೆಲ್ಲವೂ ಕೂಡ ಅವರಿಗೆ ನಿಮ್ಮ ಬಗ್ಗೆ ಸ್ವಲ್ಪ ಗೌರವವನ್ನು ಮೂಡಿಸುವಂತಹ ಸಂದರ್ಭವಾಗಿ ಪರಿಣಮಿಸುವಂಥದ್ದು. ಇನ್ನು ಹಿರಿಯರ ಆರೋಗ್ಯದ ಬಗ್ಗೆ, ಮನೆಯಲ್ಲಿರುವಂತಹ ಹಿರಿಯರು ಅವರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ ಈ ಸಂದರ್ಭದಲ್ಲಿ. ಹಾಗೆ ಹಿರಿಯರ ಮಾರ್ಗದರ್ಶನದಲ್ಲಿ ಕೆಲವು ಗುರುತರವಾದಂತಹ ಕೆಲಸಗಳು ಆಗುವಂಥದ್ದು. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ಹೇಳುವಂಥ ಮಾತನ್ನು ಇದನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ. ಯಾಕೆಂದರೆ ಅವರ ಮಾರ್ಗದರ್ಶನ ಕೂಡ, ಅವರ ಬೆಂಬಲ ಕೂಡ ಈ ದಿನ ನಿಮಗೆ ಅತಿ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಹಾಗೆ ಈ ದಿನ ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನವನ್ನು ಮಾಡಿ ಸಾಧ್ಯ ಆದರೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಅತ್ಯುತ್ತಮ ಫಲ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಗುರುವಿನ ಬಲದಿಂದ ಕೆಲವು ಕೆಲಸ ಕಾರ್ಯಗಳನ್ನು ಬಹಳ ಯಶಸ್ವಿಯಾಗಿ ಮುಗಿಸುವಂತಹ ದಿನ, ಅದರಲ್ಲೂ ಮನ್ನಣೆಯನ್ನು ಪಡೆಯುವಂತಹ ದಿನ, ಗೌರವ ಪ್ರಾಪ್ತಿಯಾಗುವಂತಹ ದಿನ. ಏಕೆಂದರೆ ಅಷ್ಟರ ಮಟ್ಟಿಗೆ ಅಂಥ ಕೆಲಸಗಳನ್ನು ಈ ದಿನ ನಿಭಾಯಿಸ್ತೀರಿ. ಹಾಗಾಗಿ ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಗಳು, ನಿಮ್ಮ ಕುಟುಂಬಸ್ಥರು, ನಿಮ್ಮ ಪ್ರೇಯಸಿ, ನಿಮ್ಮ ಪ್ರೀತಿಪಾತ್ರರು ಈ ದಿನ ನಿಮ್ಮ ಕೆಲಸದ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನು ಹೇಳುವಂಥದ್ದು, ಇದರವು ನಿಮಗೆ ತುಂಬ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಒಂದು ಮಾತಾಗುತ್ತೆ. ಜೊತೆಗೆ ಗುರುವಿನ ಅನುಗ್ರಹಕ್ಕೆ ಪಾತ್ರವಾಗುವಂಥದ್ದು ಇದು ಬಹಳ ವಿಶೇಷವಾಗಿ ಎಲ್ಲರಿಗೂ ಸಿಕ್ಕಲ್ಲ. ನಿಮಗೆ ಅಂಥ ಒಂದು ಸಂದರ್ಭದಲ್ಲಿ ಗುರುವಿನ ಮಾರ್ಗದರ್ಶನ ಅಥವಾ ಗುರುವಿನ ಪ್ರಭಾವದಿಂದ ಕೆಲವು ಕೆಲಸಗಳನ್ನು ಮಾಡಿದಾಗ ತುಂಬ ಸಂತೋಷ ಉಂಟಾಗುವಂಥದ್ದು, ನಿಮ್ಮ ಒಂದು
ಎಕ್ಸ್ಪೆಕ್ಟೇಷನ್ ಏನಿದೆ ಅದಕ್ಕೆ ತಕ್ಕಂತಹ ಫಲಿತಾಂಶ ನಿಮಗೆ ಈ ಸಂದರ್ಭದಲ್ಲಿ ಸಿಗುವಂಥದ್ದಾಗತ್ತೆ. ಆದರೆ ಸಪ್ತಮ ಸ್ಥಾನದಲ್ಲಿರುವಂತಹ ಶನಿ ಕೆಲವು ಸಮಸ್ಯೆಗಳನ್ನು ತಂದೊಡ್ಡಬಹುದು. ಹಾಗಾಗಿ ಅಂಥದ್ದನ್ನು ನಿಭಾಯಿಸಲಿಕ್ಕೆ ಈ ದಿನ ಬಹಳ ಪ್ರಾಮಾಣಿಕತೆಯಿಂದ ಕೆಲಸಗಳನ್ನು ಮಾಡಬೇಕಾಗತ್ತೆ. ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕಾಗುವಂಥ ಸಂದರ್ಭಗಳು ಬರುತ್ತೆ. ಆದರೆ ಧೈರ್ಯವನ್ನು ಕಳ್ಕೊಳ್ಬೇಡಿ ಯಾವುದೇ ಸಂದರ್ಭದಲ್ಲಿ. ಧೈರ್ಯದಿಂದ ಮುನ್ನುಗ್ಗಿ ಕೆಲಸವನ್ನು ಮಾಡಿ, ಅದು ಹಣ ಖರ್ಚಾದರೂ ಸರಿ, ಸಮಯ ವ್ಯರ್ಥವಾದರೂ ಸರಿ, ಕೆಲಸವನ್ನು ಕೆಲಸದಂತೆ ನೋಡುವಂಥದ್ದು ಕೆಲಸದ ಹಿಂದೆ ಇದ್ದಾಗ ಅದು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಹಾಗೆ ಈ ಸಂದರ್ಭದಲ್ಲಿ ಅಷ್ಟಮದಲ್ಲಿ ನಿಮ್ಮ ರಾಶಿಯ ಅಧಿಪತಿ ಇರುವಂಥದ್ದು, ಹಾಗಾಗಿ ಶೀತಲ ರಾಶಿಯವರಾದಂಥ ನೀವು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕು. ಅದರಲ್ಲೂ ಶೀತಲ ರಾಶಿ ಅಷ್ಟಮದಲ್ಲಿ ಚಂದ್ರ ಇರುವಂಥದ್ದು ಈ ಸಂದರ್ಭ ಸ್ವಲ್ಪ ಆರೋಗ್ಯ ಎಲ್ಲೋ ಕೈ ಕೊಡುತ್ತೆ ನಿಮಗೆ. ಅದರಲ್ಲೂ ಶೀತ, ನೆಗಡಿ, ಕೆಮ್ಮು ಈ ರೀತಿಯ ಬಾಪ್ತುಗಳು ಏನಾದರೂ ನಿಮ್ಮ ದೇಹಕ್ಕೆ ಅಂಟಿದರೆ ಆದಷ್ಟು ಜಾಗ್ರತೆಯಿಂದ ಅದನ್ನು ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಇನ್ನು ವಿಶೇಷ ಧನ ನಷ್ಟ ಆಗುವಂಥದ್ದು ನೋಡಿ. ಯಾವುದೋ ಒಂದು ಖರೀದಿ ಪ್ರಕ್ರಿಯೆಯಲ್ಲೋ ಅಥವಾ ಯಾರನ್ನೋ ನಂಬಿ ಒಂದು ಬಂಡವಾಳ ಹಾಕುವಂಥದ್ದು, ಇನ್ನೇನೋ ಮಾಡಲಿಕ್ಕೆ ಹೋಗಿ ಏನೋ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಅನುಭವ ಈ ದಿನ ಸ್ವಲ್ಪ ಕೊರತೆಯಾದಂತೆ ಕಾಣಿಸುತ್ತೆ ಹಣಕಾಸಿನ ವಿಚಾರದಲ್ಲಿ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಇನ್ನು ನಿಮ್ಮ ಕುಲಗುರುಗಳನ್ನು ಪ್ರತ್ಯಕ್ಷವಾಗಿ ದರ್ಶನವನ್ನು ಮಾಡಿ, ಅವರ ಆಶೀರ್ವಚನವನ್ನು ಪಡ್ಕೊಳ್ಳಿ. ಬಹಳ ವಿಶೇಷವಾಗಿ ಫಲ ದೊರೆಯುವಂಥದ್ದು. ಜೊತೆಗೆ ಈ ದಿನ ನವಗ್ರಹ ಸ್ತೋತ್ರವನ್ನು ಕೂಡ ಪಠನೆ ಮಾಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಸಿಂಹರಾಶಿ, ಸಿಂಹರಾಶಿಯವರಿಗೆ ದಿನ ಬಹಳ ಚೆನ್ನಾಗಿದೆ. ಅದರಲ್ಲೂ ಆರರ ಶನಿದೇವರು ನಿಮಗೆ ಕೀರ್ತಿಯನ್ನು, ಧನವನ್ನು, ಸುಖವನ್ನು, ಸಂತೋಷವನ್ನು ದಯಪಾಲಿಸ್ತಾನೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಬಹಳ ವಿಶೇಷವಾಗಿ ಜರುಗುತ್ತೆ. ತುಂಬ ಸಂತೋಷವನ್ನು ಉಂಟು ಮಾಡುವಂಥದ್ದು, ಕೆಲಸದಲ್ಲಿ ತುಂಬ ಸಮಾಧಾನ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಕೂಡ ಸಿಕ್ಕತ್ತೆ. ಹಾಗಾಗಿ ಒಂದು ಕೆಲಸವನ್ನು ಮಾಡುವಂಥ ಜಾಗದಲ್ಲಿ ಎರಡು ಕೆಲಸವನ್ನು ಮಾಡ್ತೀರಿ. ಅಷ್ಟು ಅಗಾಧವಾದಂಥ ಒಂದು ಎನರ್ಜಿ ಈ ದಿನ ನಿಮ್ಮಲ್ಲಿ ಇರುವಂಥದ್ದು. ಸಿಂಹದಂತೆ ನೀವು, ಏಕೆಂದರೆ ಸಿಂಹ ನೋಡಿ ಹಸಿದಿದ್ದರೂ ಕೂಡ ಅದರ ವೇಗ ಕಡಿಮೆ ಆಗಲ್ಲ, ಅದರ ಕಣ್ಣುಗಳು ಚುರುಕುತನ ಕಡಿಮೆ ಆಗಲ್ಲ, ಬುದ್ಧಿಶಕ್ತಿ ಕಡಿಮೆ ಆಗಲ್ಲ. ಅಷ್ಟರ ಮಟ್ಟಿಗೆ ಈ ದಿನ ಎಷ್ಟೇ ಕೆಲಸಗಳಿದ್ದರೂ ಕೂಡ ನಿಭಾಯಿಸ್ತೀರಿ. ಹಾಗೆ ಕೆಲವು ಗೌರವಗಳಿಗೂ ಕೂಡ ಪಾತ್ರವಾಗುವಂಥದ್ದು, ಏನೋ ಒಂದು ಪ್ರಶಸ್ತಿ ಅಥವಾ ಒಂದು ಶ್ಲಾಘನೆ, ಸನ್ಮಾನ ಈ ದಿನ ನಿಮಗೆ ಸಿಗುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ಸಂದರ್ಭದಲ್ಲಿ ಕೈಲಾಗದವರ ಸೇವೆಗೆ ಈ ದಿನ ನಿಲ್ಲುವಂಥದ್ದು ನೀವು. ಕೆಲವರು ಅಶಕ್ತರಿದ್ದಾರೆ, ಅವರ ಕೆಲಸ ಕಾರ್ಯಗಳನ್ನು ನೀವೇ ವಹಿಸಿಕೊಂಡು ಮಾಡುವಂಥ ಒಂದು ಸನ್ನಿವೇಶ ನಿಮಗೆ ಒದಗಿ ಬರುವಂಥದ್ದು. ಹಾಗೆ ದೂರದಿಂದ ಬರುವಂಥ ಬಂಧುಗಳ ಒಂದು ಆಗಮನ ನಿಮಗೆ ಸಂತೋಷವನ್ನು ತರುತ್ತೆ. ಜೊತೆಗೆ ಈ ವಿಶೇಷ ಸಂದರ್ಭ ಹೇಗಿದೆ ಅಂತ ಹೇಳಿದ್ರೆ, ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊಳ್ಳುವಂಥದ್ದು. ಇದು ನಿಮಗೆ ಹಣಕಾಸಿನ ನೆರವು, ಹಣಕಾಸಿನ ಲಾಭ ಎರಡು ಒಟ್ಟೊಟ್ಟಿಗೆ ಈ ದಿನ ಬರುವಂಥದ್ದಾಗತ್ತೆ. ಹಾಗೆ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಯಾವುದಕ್ಕೂ ಕೊರತೆ ಇಲ್ಲ ನೋಡಿ. ಸುಖ ಅನ್ನುವಂಥದ್ದು, ದಾಂಪತ್ಯ ಸುಖ ಇದೆ, ಸ್ನೇಹಿತರಿಂದ ಸುಖ ಇದೆ, ನಿಮ್ಮ ಸಂಗಾತಿಯಿಂದ ಪ್ರೇಯಸೆಯಿಂದ ಈ ದಿನ ವಿಶೇಷವಾದಂತಹ ಸುಖದ ಅನುಭವ ನಿಮಗೆ ಆಗುವಂಥದ್ದು. ಅವರ ಒಂದು ನಿರೀಕ್ಷಣೆ ಏನಿದೆ ನಿಮಗಾಗಿ ಇರುವಂಥದ್ದು, ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಸಮಯೋಚಿತವಾಗಿ ವರ್ತನೆಯನ್ನು ಮಾಡಿ. ಅಂದರೆ ನಿಮಗಾಗಿ ಅವರು ಕಾಯುವಂಥದ್ದು ಆಗಬಾರ್ದು. ನೀವು ಹೆಚ್ಚು ಹೊತ್ತು ಅವರನ್ನು ಕಾಯಿಸಿದ್ರೆ ಎಲ್ಲೋ ಒಂದು ಕಡೆ ಮನಸ್ತಾಪಕ್ಕೆ ಕಾರಣವಾಗುವಂಥದ್ದಾಗುತ್ತೆ. ಹಾಗಾಗಿ ಒಂದು ಕ್ವಾಲಿಟಿ ಟೈಮನ್ನು ಅವರಿಗೆ ಕೊಡಬೇಕು ಅಂತ ಹೇಳಿದ್ರೆ, ನೀವು ಆನ್ ಟೈಮಲ್ಲಿ ಅವರ ಜೊತೆ ಸೇರುವಂಥದ್ದು ಆಗಬೇಕು, ಅವರ ಜೊತೆ ಮಾತುಕತೆ ನಡೆಸುವಂಥದ್ದು ಈ ಸಂದರ್ಭದಲ್ಲಿ ಆಗಬೇಕಾಗತ್ತೆ. ಇನ್ನು ನಿಮ್ಮ ಅಮೂಲ್ಯ ವಸ್ತುಗಳ ಬಗ್ಗೆ ಈ ದಿನ ಸ್ವಲ್ಪ ಜಾಗೃತರಾಗಿರಿ. ಹಾಗೆ ಪಿತೃಋಣವನ್ನು ತೀರಿಸುವಂಥದ್ದು ಬಹಳ ವಿಶೇಷವಾಗಿ ಕೆಲವರಿಗೆ ಆಗಬೇಕಾಗಿದೆ. ಹಾಗಾಗಿ ಅಂಥ ಒಂದು ಒಳ್ಳೆಯ ಅವಕಾಶ ನಿಮಗೇನಾದರೂ ಈ ದಿನ ಒದಗಿ ಬಂದರೆ ಆ ಋಣವನ್ನು ತೀರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿ. ಹಾಗೆ ಈ ದಿನ ವಿಶೇಷವಾಗಿ ನೀವು ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಅದ್ಭುತವಾದಂತಹ ಯಶಸ್ಸು ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಶನಿದೇವರಿರುವಂಥದ್ದು,
ಹಾಗಾಗಿ ಸ್ವಲ್ಪ ಕೆಲಸ ಕಾರ್ಯಗಳು ಕಷ್ಟದಾಯಕವಾಗಿರುತ್ತೆ. ಯಾವುದೇ ಕೆಲಸ ಸುಲಭವಾಗಿ ನಡೆಯಲ್ಲ. ಆದರೆ ಗುರು ಕೂಡ ಪಂಚಮದಲ್ಲೇ ಇರೋದರಿಂದ, ಐದರ ಸ್ಥಾನದಲ್ಲಿರೋದರಿಂದ ವಿಶೇಷವಾಗಿ ನಿಮಗೆ ಕೆಲಸಗಳಲ್ಲಿ ಯಶಸ್ಸು ಅನ್ನುವಂಥದ್ದು ಇದೆ. ಕಷ್ಟಪಟ್ಟರು ಒಳ್ಳೆಯ ಪ್ರತಿಫಲ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ಪಂಚಮದ ಗುರು ಪಂಚಮದಲ್ಲಿರುವಂತಹ ಶನಿಯನ್ನು ಕಟ್ಟಿ ಹಾಕಲಿಕ್ಕೆ ಬಹಳ ಸಮರ್ಥನಾಗಿದ್ದಾನೆ. ಅಂದರೆ ಗುರುವಿನ ಪ್ರಭಾವದಿಂದ ಕೆಲಸಗಳು ನಿಮಗೆ ಬಹಳ ಶೀಘ್ರವಾಗಿ ನಡೆಯುತ್ತೆ, ಯಶಸ್ವಿಯಾಗಿ ನಡೆಯುತ್ತೆ. ನಿಮ್ಮ ಅನಿಸಿಕೆಯಂತೆ ಕೆಲಸಗಳು ಫಲಿತಾಂಶವನ್ನು ಕೊಡುವಂಥದ್ದು ಕೂಡ ಆಗುತ್ತೆ. ಇದೇ ಸಂದರ್ಭ ನಿಮಗೆ ಆರರ ಸ್ಥಾನದಲ್ಲಿ ಚಂದ್ರ ಇರುವಂಥದ್ದು. ಆರು ಆರೋಗ್ಯ ಸ್ಥಾನದಲ್ಲಿ ಚಂದ್ರ, ಉತ್ತಮವಾದಂತಹ ಆರೋಗ್ಯ ಇದೆ, ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡಿದ್ದೀರಿ. ಅದರಲ್ಲೂ ದೈಹಿಕವಾಗಿ ಮಾನಸಿಕವಾಗಿ ಈ ದಿನ ಬಹಳ ಸುಸ್ಥಿತಿಯಲ್ಲಿದ್ದೀರಿ, ಸದೃಢವಾಗಿದ್ದೀರಿ. ಆದ್ದರಿಂದ ಎಷ್ಟೇ ಕೆಲಸಗಳ ಒತ್ತಡ ಇದ್ದರೂ ಕೂಡ ಅದನ್ನು ನಿಭಾಯಿಸ್ತೀರಿ. ಶನಿದೇವರು ನೋಡಿ ನಿಮಗೆ ಸ್ವಲ್ಪ ಕೆಲಸಗಳಲ್ಲಿ ಒತ್ತಡವನ್ನು ಕೊಡುವಂಥದ್ದು, ಕೆಲವು ಪರೀಕ್ಷೆಗಳು ನಡೆಯುವಂಥದ್ದು ಕೆಲಸದಲ್ಲಿ, ಅದರಲ್ಲೂ ಬಹಳ ಸಮಯೋಚಿತವಾಗಿ ನೀವು ಒಂದು ಕೆಲಸದಲ್ಲಿ ಆ್ಯಕ್ಷನ್ ಅನ್ನುವಂಥದ್ದು ಇರೋದರಿಂದ, ಸಮಯೋಚಿತ ಒಂದು ಪ್ರಜ್ಞೆ ಇರೋದರಿಂದ ಬಚಾವ್ ಆಗ್ತೀರಿ. ಯಾವುದೇ ಒಂದು ಸಂಕಷ್ಟಕ್ಕೆ ನೀವು ಸಿಲುಕಿ ಹಾಕಿಕೊಳ್ಳೋದಿಲ್ಲ. ಅದನ್ನು ಹೇಗೆ ಅದರಿಂದ ಹೊರಬರಬೇಕು ಅನ್ನುವಂಥದ್ದು ಯಾರೋ ಒಬ್ಬರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ, ಯಾರೋ ಒಬ್ಬರು ಗುರುಗಳು ನಿಮಗೆ ದಾರಿಯನ್ನು ತೋರಿಸ್ತಾರೆ. ಹಿರಿಯರು, ಮೇಲಧಿಕಾರಿಗಳು, ತಂದೆ ತಾಯಿಯಂದರು ಅಂಥ ಒಂದು ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಬಚಾವ್ ಮಾಡುವಂಥದ್ದು ಇದು ನಿಮಗೆ ಗುರುವಿನ ಒಂದು ಪ್ರಭಾವದಿಂದ ಆಗುವಂಥದ್ದು. ಗುರುಬಲ ಅಂದರೆ ಇದು. ಇಲ್ಲಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೆಯುವಂಥದ್ದಾಗುತ್ತೆ. ಹಾಗೆ ಈ ಸಂದರ್ಭದಲ್ಲಿ ಬಂಧುಗಳಿಂದ ಸ್ವಲ್ಪ ತೊಂದರೆಗಳೇನಾದರೂ ಆದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಏಕೆಂದರೆ ನಿಮ್ಮ ಪ್ರಗತಿ, ನಿಮ್ಮ ಅಭಿವೃದ್ಧಿಯನ್ನು ಕಂಡು ಸ್ವಲ್ಪ ಹೊಟ್ಟೆ ಉರಿ ಪಡುವಂಥ ಬಂಧುಗಳು, ಬಂಧು ವರ್ಗದವರು ನಿಮ್ಮ ಜೊತೆಯಲ್ಲಿ ಇದ್ದಾರೆ. ಅಂಥವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಕೆಲವು ಕಾರ್ಯದಕ್ಷತೆಯಿಂದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕೆಲಸಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಇಲ್ಲಿ ನಿಮ್ಮ ಪ್ರಬುದ್ಧತೆಯನ್ನು ತೋರಿಸುವಂಥದ್ದು, ನಿಮ್ಮ ಮೆಚುರಿಟಿ ಲೆವೆಲ್ ಎಷ್ಟಿದೆ ಅನ್ನುವಂಥದ್ದು ಈ ಕೆಲಸಗಳಿಂದ ಗೊತ್ತಾಗುವಂಥದ್ದು ಕೂಡ ಆಗುತ್ತೆ. ಹಾಗೆ ಈ ಸಂದರ್ಭ ನಿಮ್ಮ ಎಲ್ಲ ಕಷ್ಟಗಳು ಅಥವಾ ತೊಂದರೆಗಳು ನಿವಾರಣೆಯಾಗಬೇಕು. ಅದಕ್ಕಾಗಿ ಶ್ರೀರಾಮಚಂದ್ರನನ್ನು ಧ್ಯಾನ ಮಾಡಿ, ಪೂಜೆ ಮಾಡಿ, ಅರ್ಚನೆ ಮಾಡಿ. ಹಾಗೆ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ತಪ್ಪದೆ ಕೇಳಿಸ್ಕೊಳ್ಳಿ. ಒಳ್ಳೆಯ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ತುಲಾ ರಾಶಿಯವರಿಗೆ ಸೂರ್ಯ ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ನಿಮಗೆ ದ್ವಿತೀಯ ಸ್ಥಾನಕ್ಕೆ ಬರುವಂಥದ್ದು. ಇಲ್ಲಿ ದ್ವಿತೀಯ ಧನಸ್ಥಾನ, ಹಾಗಾಗಿ ರವಿ ಎರಡರಲ್ಲಿದ್ದಾಗ ಸ್ವಲ್ಪ ಧನ ನಷ್ಟ ಉಂಟಾಗುವಂಥದ್ದಾಗುತ್ತೆ. ಯಾರನ್ನೋ ನಂಬಿ ಹಣವನ್ನು ಕೊಡ್ತೀರಿ, ಯಾವುದನ್ನೋ ಒಂದು ವ್ಯಾಪಾರ ವ್ಯವಹಾರಗಳಿಗೆ ಇನ್ವೆಸ್ಟ್ ಮಾಡುವಂಥದ್ದು ಅಥವಾ ಸಾಲ ಸೋಲವಾಗಿ ಹಣಕ್ಕೆ ಜಾಮೀನಾಗಿ ನಿಲ್ಲುವಂಥದ್ದು, ಒಟ್ಟಾರೆ ಹಣಕಾಸಿನ ವ್ಯವಹಾರದಲ್ಲಿ ಇದನ್ನು ಸ್ವಲ್ಪ ನಷ್ಟ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾರನ್ನು ಅತಿಯಾಗಿ ನಂಬದೆ ಅಥವಾ ಹಣಕಾಸಿನ ವ್ಯವಹಾರಗಳನ್ನು ಬೇಕಾಬಿಟ್ಟು ಮಾಡದೆ ಈ ದಿನ ಸ್ವಲ್ಪ ನಿಮ್ಮನ್ನು ನೀವು ನಿಯಂತ್ರಣ ಮಾಡಿಕೊಳ್ಬೇಕು ಈ ಸಂದರ್ಭ. ಜೊತೆಗೆ ಚತುರ್ಥದಲ್ಲಿ ಶನಿ, ಪಂಚಮದಲ್ಲಿ ಶನಿ ಅಧಿಪತಿ ಇರುವಂಥದ್ದು, ಈ ಎರಡೂ ಕೂಡ ತುಲಾ ರಾಶಿಯಲ್ಲಿ ಜನಿಸಿದಂಥವರಿಗೆ ಕೇಡು ಉಂಟಾಗಲ್ಲ, ಯಾವುದೇ ಒಂದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಉಂಟಾಗಲ್ಲ. ಆದರೂ ಕೂಡ ಕೆಲವು ಸಂದರ್ಭದಲ್ಲಿ ತಾಳ್ಮೆ ಅನ್ನುವಂಥದ್ದು ಬೇಕು, ಜಾಣ್ಮೆ ಅನ್ನುವಂಥದ್ದು ಬೇಕು. ಹೇಗೆ ಕೆಲಸಗಳನ್ನು ನಿಭಾಯಿಸ್ತೀರಿ ಅನ್ನುವಂಥ ಸೂಕ್ಷ್ಮತೆಯನ್ನು ಕಲ್ತ್ಕೊಳ್ಬೇಕು ನೀವು ಈ ದಿನ. ಹಾಗೆ ಶನಿಯನ್ನು ನೋಡಿ ಪಾಪಗ್ರಹ ಅಂತ ಹೇಳಿ ಹೇಳ್ತಾರೆ. ಆದರೂ ಕೂಡ ನಮ್ಮಲ್ಲಿರುವಂಥ ಒಂದು ಧರ್ಮಶ್ರದ್ಧೆಯನ್ನು, ದೈವಭಕ್ತಿಯನ್ನು ಕಂಡರೆ ಹೆಚ್ಚಿನ ರಕ್ಷಣೆಯನ್ನು ಕೊಡ್ತಾನೆ, ಶನಿಯಿಂದ ಪ್ರಗತಿಯನ್ನು ಹೊಂದಬಹುದು. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ನಿಮ್ಮ ರಾಶಿಯ ಅಧಿಪತಿಯಾದಂಥ ಶುಕ್ರ ಈ ಸಂದರ್ಭದಲ್ಲಿ ನಿಮ್ಮ ಜನ್ಮರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ದಾಂಪತ್ಯದಲ್ಲಿ ತುಂಬ ಸಂತೋಷ ಇದೆ. ಹಾಗೆ ವಿವಾಹದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಅಂದರೆ ಉತ್ತಮವಾದಂಥ ಒಂದು ಕಂಫರ್ಟಬಲ್ ಆಗಿರುವಂಥ ಒಂದು ಮ್ಯಾರಿಡ್ ಲೈಫ್ ನಿಮಗೆ ಇರುವಂಥದ್ದಾಗುತ್ತೆ. ಹಾಗೆ ಒಳ್ಳೆಯ ಆರೋಗ್ಯ ಇದೆ, ಒಳ್ಳೆಯ ಆಲೋಚನೆ ಇದೆ, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ಪ್ರೇರೇಪಣೆ ಈ ದಿನ ನಿಮ್ಮ ಸಂಗಾತಿಯಿಂದ, ಪ್ರೀತಿಪಾತ್ರರಿಂದ ಬರುವಂಥದ್ದು. ಜೊತೆಗೆ ವೈಭವ ವಸ್ತುಗಳ ಶೇಖರಣೆ ಮಾಡುವಂಥದ್ದು, ಕೌಟುಂಬಿಕವಾಗಿ ಬೇಕಾಗಿರುವಂಥ ದಿನನಿತ್ಯದ ಬಳಕೆಗೆ, ಅದರಲ್ಲೂ ಒಂದು ಆರಾಮವಾಗಿರುವಂತಹ ಜೀವನಕ್ಕೆ ಬೇಕಾದಂತಹ ಕೆಲವು
ಉಪಕರಣಗಳನ್ನು ಈ ಸಂದರ್ಭದಲ್ಲಿ ಹೊಂದಿಸಿಕೊಳ್ಳುವಂಥದ್ದು ಅಥವಾ ಖರೀದಿ ಮಾಡುವಂತಹ ಸಾಧ್ಯತೆ ಇರುವಂಥದ್ದು. ಹಾಗೆ ಈ ಕೌಟುಂಬಿಕ ಜೀವನ ಈ ದಿನ ತುಂಬ ಸಂತೋಷವನ್ನು ತಂದುಕೊಡುತ್ತೆ. ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಹೆಚ್ಚಿನ ಬೆಂಬಲ ನಿಮ್ಮ ಕುಟುಂಬಸ್ಥರಿಂದ ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ವಾಹನ ಸೌಖ್ಯ ಇದೆ, ವಾಹನ ಲಭ್ಯವಾಗುವಂಥದ್ದು ಕೂಡ ಈ ಸಂದರ್ಭದಲ್ಲಿದೆ. ಆದರೂ ಪ್ರಯಾಣದ ಸಂದರ್ಭ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಇನ್ನು ಕೆಲವರಿಗೆ ಸ್ವಲ್ಪ ಆತಂಕಗಳು ಇರುವಂಥದ್ದು, ಆದರೆ ಭಗವಂತನನ್ನು ನೀವು ನಂಬಿದ್ರೆ ಎಂಥ ಆತಂಕಗಳು, ಭಯ ಅಥವಾ ಇನ್ಯಾವುದೇ ರೀತಿಯಲ್ಲಿ ಒಂದು ಹಿಂಜರಿಕೆ ಅನ್ನುವಂಥದ್ದು ಇದ್ದರೂ ಕೂಡ ಅದು ನಿವಾರಣೆಯಾಗುತ್ತೆ. ಆದ್ದರಿಂದ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸೂರ್ಯ ಜೀವನದಲ್ಲಿ ಬೆಳಕನ್ನು ತರಲಿಕ್ಕೆ ದೀಪಾವಳಿಯ ದಿನ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡಿದ್ದಾನೆ. ಇದು ಬಹಳ ವಿಶೇಷ. ಹಾಗಾಗಿ ಈ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಆದರೆ ಸೂರ್ಯ ಎಲ್ಲಿ ಯಾವ ರಾಶಿಯಲ್ಲಿ ಸ್ಥಿತನಾಗಿರ್ತಾನೋ ಆ ಸಂದರ್ಭದಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಅನ್ನುವಂಥದ್ದು ಇರುತ್ತೆ. ಆದರೆ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ತೃತೀಯದಲ್ಲಿ ಶನಿದೇವರು ಇರುವಂಥದ್ದು. ಈ ಮೂರರಲ್ಲಿ ಅಂದರೆ ವಿಕ್ರಮ ಸ್ಥಾನದಲ್ಲಿ ಪರಾಕ್ರಮ ಸ್ಥಾನದಲ್ಲಿ ಶನಿದೇವರಿದ್ದರೆ ಕೆಲಸ ಕಾರ್ಯಗಳಲ್ಲಿ ಬಹಳ ಯಶಸ್ಸು ಇದೆ. ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಕು, ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು, ಕೆಲಸಗಳು ಬಹಳ ಯಶಸ್ವಿಯಾಗಿ ನಡೆಯುವಂಥದ್ದು. ಹಾಗೆ ಒಂದು ಒಳ್ಳೆಯ ಆರೋಗ್ಯ ಅನ್ನುವಂಥದ್ದು ಇದೆ. ಹಾಗಾಗಿ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಅನ್ನುವಂಥದ್ದು ಹೇಗಿರುತ್ತೋ ಹಾಗೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಉತ್ಸಾಹ ಈ ಸಂದರ್ಭದಲ್ಲಿ ನಿಮಗೆ ಇರುವಂಥದ್ದು. ಇನ್ನು ಶತ್ರುಗಳನ್ನು ಹಿಮ್ಮೆಟ್ಟಿಸುವಂಥ ಒಂದು ವಿಶೇಷ ತಂತ್ರಗಾರಿಕೆ ನಿಮಗೆ ಹೊಳೆಯುವಂಥದ್ದು. ನೋಡಿ, ನಿಮಗೆ ಯಾರು ಕಾಟ ಕೊಡ್ತಾ ಇದ್ದಾರೆ ಶತ್ರುಗಳು, ಅವರನ್ನು ನೀವು ದೂರ ಮಾಡಲಿಕ್ಕೆ, ಅದು ಮನೆ ಒಳಗಿರಲಿ ಮನೆ ಹೊರಗಿರಲಿ ಶತ್ರುಗಳು ಅವರನ್ನು ಈ ದಿನ ದೂರ ಮಾಡಲಿಕ್ಕೆ ಒಂದು ಹೊಸದಾದಂಥ ಸ್ಟ್ರ್ಯಾಟಜಿ ನಿಮಗೆ ತೋರಿ ಬರುತ್ತೆ. ಹಾಗೆ ತುಂಬ ಸಂತೋಷ ಅನ್ನುವಂಥದ್ದು ಕುಟುಂಬದಲ್ಲಿ, ಏಕೆಂದರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನುವಂಥದ್ದನ್ನು ನೀವು ಈಗಾಗಲೇ ಸಾಬೀತು ಮಾಡಿದ್ದೀರಿ. ಅಂಥ ಒಂದು ಸಂದರ್ಭದಲ್ಲಿ ಈ ದಿನ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಸಂತೋಷ, ಅದರಲ್ಲೂ ಕುಟುಂಬದವರಿಗೆ ಮಾಡುವಂತಹ ಕೆಲಸಗಳು ನಿಮಗೆ ತೃಪ್ತಿಯನ್ನು ತರುತ್ತೆ. ಹಾಗೆ ಈ ಸಂದರ್ಭ ನೋಡಿ, ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲದರಲ್ಲೂ ಕೂಡ ಉತ್ಸಾಹ ಅನ್ನುವಂಥದ್ದು ಇದೆ, ಶ್ರದ್ಧೆಯಿಂದ ಕೆಲಸ ಮಾಡ್ತೀರಿ. ಇದು ನಿಮ್ಮ ಸಹೋದ್ಯೋಗಿಗಳಿಗೆ ತುಂಬ ಪ್ರೇರಣೆಯನ್ನು ನೀಡುವಂಥದ್ದು. ಹಾಗಾಗಿ ನೀವು ಅವರಿಗೆ ಒಂದು ರೋಲ್ ಮಾಡೆಲ್ ರೀತಿಯಲ್ಲಿ ಕಾಣಿಸ್ತೀರಿ ಈ ದಿನ. ಏಕೆಂದರೆ ಸಮಯ ಪ್ರಜ್ಞೆ ಇದೆ, ಕರ್ತವ್ಯ ಪ್ರಜ್ಞೆ ಇದೆ, ಹಾಗೆ ಒಂದು ನಿಷ್ಠೆಯ ಪ್ರಾಮಾಣಿಕತೆಯಿಂದ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದ್ರಿಂದ ಈ ದಿನ ನಿಮಗೂ ಸಂತೋಷ, ಅವ್ರಿಗೂ ಕೂಡ ಒಂದು ಒಳ್ಳೆ ಮಾರ್ಗದರ್ಶನ. ಹಾಗಾಗಿ ನೀವೇ ಗುರುಸ್ಥಾನದಲ್ಲಿ ನಿಲ್ಲುವಂಥದ್ದು, ಗುರುವಿನ ರೀತಿಯಲ್ಲಿ ಈ ಸಂದರ್ಭ ನಿಮ್ಮ ಕೆಲಸ ಕಾರ್ಯಗಳು ಇರುವಂಥದ್ದಾಗತ್ತೆ. ಹಾಗೆ ಕುಶಲಕರ್ಮಿಗಳಿಗೆ, ವೈದ್ಯರಿಗೆ, ಲೆಕ್ಕ ಪರಿಶೋಧಕರಿಗೆ ತುಂಬ ಧನಲಾಭ ಇರುವಂತಹ ದಿನ ಇದು, ಬಹಳ ಅದ್ಭುತವಾದಂತಹ ದಿನ. ಹಾಗೆ ಕೆಲವು ಅಧಿಕಾರಿಗಳಿಗೆ ನೋಡಿ, ನಿಮ್ಮ ಮೇಲಧಿಕಾರಿಗಳು ಈಗಾಗಲೇ ಅಧಿಕಾರಿಗಳು, ನೀವು ಕೆಲಸ ಕಾರ್ಯಗಳನ್ನು ಬಹಳ ಯಶಸ್ವಿಯಾಗಿ ಜರುಗಿಸ್ತೀರಿ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನು ಆಡಿದಾಗ ಈ ಸಂದರ್ಭ ನಿಮಗೆ ತುಂಬ ಸಂತೋಷ ಉಂಟಾಗುವಂಥದ್ದು. ಹಾಗೆ ಪ್ರೀತಿಯ ವ್ಯಕ್ತಿಗಳಿಂದ ದೂರವಾಗುವಂತಹ ಸಾಧ್ಯತೆ ಏನಾದರೂ ಇದ್ದರೆ ಆದಷ್ಟು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿ, ನಿಮ್ಮ ಮಾತಿನ ಮೂಲಕ ಹೇಳಿ. ನಿಮ್ಮ ಒಂದು ವಿಶೇಷವಾದಂತಹ ಸ್ವಭಾವ ಏನಿದೆ ಅದನ್ನು ಪ್ರೀತಿಪೂರ್ವಕವಾಗಿ ತೋರಿಸ್ಕೊಡೋದ್ರಿಂದ ನಿಮ್ಮ ರಿಲೇಷನ್ಶಿಪ್ ಅನ್ನುವಂಥದ್ದು ಇನ್ನೂ ಗಟ್ಟಿಯಾಗತ್ತೆ. ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನವನ್ನು ಮಾಡಿ, ವಿಶೇಷವಾಗಿ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ತುಂಬ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ಫಲಪ್ರದವಾದಂತಹ ದಿನ, ಉತ್ಸಾಹದಾಯಕವಾದಂತಹ ದಿನ, ಎಲ್ಲ ಕೆಲಸಗಳಲ್ಲೂ ತುಂಬ ಯಶಸ್ಸು ಸಿಕ್ಕುವಂಥದ್ದು. ಅದರಲ್ಲೂ ಕೆಲವು ಅರ್ಧಂಬರ್ಧ ಆಗಿರುವಂತಹ ಕೆಲಸಗಳನ್ನು ಪೂರ್ಣ ಮಾಡ್ತೀರಿ, ಅದು ನಿಮಗೆ ತುಂಬ ಸಂತೋಷವನ್ನು ತರುವಂಥದ್ದಾಗತ್ತೆ. ಇಲ್ಲಿ ತೃತೀಯದಲ್ಲಿ ಚಂದ್ರ ಇರುವಂಥದ್ದು, ಹಾಗಾಗಿ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಕೆಲಸಗಳು ನಿಮಗೆ ಒಂದು ಗೌರವವನ್ನು ತರುತ್ತೆ. ಹಾಗೆಯೇ ಅಷ್ಟೇ ಒಂದು ಡಿಗ್ನಿಫೈಡಾಗಿ ಕೆಲಸವನ್ನು ಬೇರೆಯವರಿಂದ ಪಡ್ಕೊಳ್ಳುವಂತಹ ಸಂದರ್ಭ ಕೂಡ ಇದು. ಅಂದರೆ ಯಾರಿಗೂ ಯಾವುದೇ ರೀತಿಯಲ್ಲೂ ಮನಸ್ಸು ನೋಯಿಸದಂತೆ ಕೆಲಸವನ್ನು ಮಾಡಿಸ್ಕೊಳ್ತೀರಿ. ಇದು ಈ ದಿನದ ವಿಶೇಷ ನಿಮಗೆ. ಹಾಗೆ ದ್ವಿತೀಯದಲ್ಲಿ ನೋಡಿ, ಧನಸ್ಥಾನದಲ್ಲಿ ಗುರು ಇದ್ದಾನೆ,
ಹಾಗಾಗಿ ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲೂ ಬಹಳ ಅದ್ಭುತವಾದಂತಹ ಯಶಸ್ಸು ನಿಮ್ಮದಾಗತ್ತೆ. ಹಾಗೆ ತಾಳ್ಮೆ ನಿಮಗೆ ಈ ದಿನ ಸಂತೋಷವನ್ನು ತರುತ್ತೆ, ಉದ್ವೇಗ ರೋಗವನ್ನು ತರುತ್ತೆ. ಹಾಗಾಗಿ ಯಾವುದೇ ಒಂದು ವ್ಯತ್ಯಾಸಗಳಾದಾಗ, ಅಸಮತೋಲನ ಸ್ಥಿತಿ ಕಂಡುಬಂದರೆ ಅದಕ್ಕೆ ಉದ್ವೇಗವನ್ನು ಪಡಬೇಡಿ, ಕೋಪವನ್ನು ಮಾಡಿಕೊಳ್ಬೇಡಿ, ಸಿಡುಕು ಈ ದಿನ ಇರಬಾರ್ದು. ಹಾಗಾಗಿ ಸಂತೋಷ ತಾಳ್ಮೆ ಅನ್ನುವಂಥದ್ದು ಇದ್ದರೆ ಆರೋಗ್ಯ ಬಹಳ ವೃದ್ಧಿಸುತ್ತೆ ನಿಮಗೆ. ಹಾಗೆ ಭಗವಂತ ನಿಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ, ಆದರೆ ಸಮಯೋಚಿತವಾಗಿ ಹೇಗೆ ಬಳಸ್ಕೊಳ್ಬೇಕು ಅನ್ನೋವಂಥದ್ದನ್ನು ಈ ದಿನ ಸ್ವಲ್ಪ ಹಿರಿಯರಿಂದ ಅನುಭವಸ್ಥರಿಂದ ಕಲಿಯುವಂಥ ಒಂದು ವಿಶೇಷ ಸಂದರ್ಭ ಬರುವಂಥದ್ದು ನಿಮಗೆ. ಹಾಗೆ ಅವರ ಮಾರ್ಗದರ್ಶನ ಅವರ ಸಲಹೆಯನ್ನು ಪಡ್ಕೊಳ್ಳಿ, ಅದರಂತೆ ನಿಮ್ಮ ಜೀವನ ನಿರ್ವಹಣೆ ಆದರೆ ಅದ್ಭುತ ಯಶಸ್ಸು ಮುಂದಿನ ದಿನಗಳಲ್ಲಿದೆ. ಹಾಗೆ ಮೂಲಾ ನಕ್ಷತ್ರದವರು ನೋಡಿ, ಸ್ವಾಭಾವಿಕವಾಗಿ ಕಷ್ಟಪಡ್ತೀರಿ, ರಾಜಯೋಗವನ್ನು ಅನುಭವಿಸುವಂತಹ ಸಂದರ್ಭ ಇದು. ಹಾಗಾಗಿ ಯಾವುದಕ್ಕೂ ಕೂಡ ಕೊರತೆ ಅನ್ನುವಂಥದ್ದು ಇಲ್ಲ, ಎಲ್ಲವೂ ವ್ಯವಸ್ಥಿತವಾಗಿ ನಿಮ್ಮ ಮೂಗಿನ ನೇರಕ್ಕೆ ನಡೆಯುವಂಥದ್ದು. ತುಂಬ ಸುಖ ಸಂತೋಷ ಸೌಖ್ಯ ಅನ್ನುವಂಥದ್ದು ಈ ಸಂದರ್ಭದಲ್ಲಿದೆ. ಎಲ್ಲವೂ ಕೂಡ ನಿಮಗೆ ತಾನಾಗಿಯೇ ಸಿಗುವಂಥದ್ದು, ಕಷ್ಟಪಡೋ ಅಗತ್ಯ ಇಲ್ಲ. ಸುಮ್ಮನೆ ಮನಸ್ಸಲ್ಲಿ ಜ್ಞಾಪಿಸ್ಕೊಂಡ್ರೆ ಅದು ನಿಮ್ಮ ಕಣ್ಮುಂದೆ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಒಂದು ರಾಜಯೋಗ ಇದೆ, ಗುರುಬಲ ಅನ್ನುವಂಥದ್ದು ಕೂಡ ಈ ಸಂದರ್ಭ ಧನುರಾಶಿಯವರಿಗೆ ಇರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಕುಟುಂಬದಲ್ಲಿರುವಂತಹ ಹಿರಿಯರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ಹಾಗೆ ನಿಮ್ಮ ಮಿತ್ರರು ಅಥವಾ ಬಂಧುಗಳು ನಿಮ್ಮ ಸಹಾಯವನ್ನು ನಿರೀಕ್ಷೆ ಮಾಡಿ ಬರುವಂಥವ್ರು, ಅತಿಥಿ ದೇವೋಭವ, ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ, ಒಳ್ಳೆಯ ಮಾತುಗಳನ್ನು ಹೇಳಿ. ಯಾರು ನಿಮಗೆ ಕಷ್ಟ ಅಂತ ಹೇಳಿ ಹೇಳ್ಕೊಳ್ತಾರೋ ಅವರಿಗೆ ಪರಿಹಾಸ್ಯ ಮಾಡದೆ ಅವರಿಗೆ ಒಂದು ಒಳ್ಳೆಯ ಭರವಸೆಯ ಮಾತುಗಳನ್ನು ನೀಡಿ ಅತ್ಯುತ್ತಮವಾದಂತಹ ಸಂತೋಷ ಈ ದಿನ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಯಾವುದೇ ಕೆಲಸಗಳಲ್ಲಿ ವಿಘ್ನಗಳಿದ್ದರೂ ಕೂಡ ಬಹಳ ಯಶಸ್ವಿಯಾಗಿ ನಿರ್ವಿಘ್ನವಾಗಿ ಕೆಲಸಗಳು ನೆರವೇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಕರ ರಾಶಿ, ಮಕರ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿ ಶನಿ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥದ್ದು. ಹಾಗಾಗಿ ದೂರದ ಸ್ಥಳಗಳಿಗೆ ಸ್ವಲ್ಪ ಪ್ರಯಾಣ ಮಾಡುವಂತಹ ಸಂದರ್ಭ, ಅದರಲ್ಲೂ ಉದ್ಯೋಗ ನಿಮಿತ್ತ ಯಾವುದೋ ಉದ್ದೇಶಿತ ಕಾರ್ಯಕ್ಕೆ ಹೋಗುವಂಥ ಒಂದು ಪ್ರಯಾಣ ಈ ಸಂದರ್ಭದಲ್ಲಿ ಒದಗಿ ಬರುವಂಥದ್ದಾಗತ್ತೆ. ಹಾಗಾಗಿ ಕುಟುಂಬಸ್ಥರ ಜೊತೆ ಪ್ರಯಾಣ ಮಾಡುವಂತಹ ಸಂದರ್ಭ ಇದ್ದರೆ ಸ್ವಲ್ಪ ಎಚ್ಚರಿಕೆ ಈ ದಿನ ಬೇಕಾಗಿದೆ. ಹಾಗೆ ಈ ಕೆಲಸ ಕಾರ್ಯಗಳಲ್ಲಿ ಒಂದು ನಿಷ್ಠೆ, ಒಂದು ಪ್ರಾಮಾಣಿಕತೆ ಇರಬೇಕು ಅನ್ನುವಂಥದ್ದು ನಿಮ್ಮ ರಾಶಿಯ ಅಧಿಪತಿ ಬಯಸುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಗುರು ಶನಿಯೊಡನೆ ಇರೋದರಿಂದ ಯಾವುದೇ ಒಂದು ಭೀತಿ ಅಥವಾ ಒಂದು ಹೆದರಿಕೆ ಭಯ ಅನ್ನುವಂಥದ್ರ ಅಗತ್ಯ ಇಲ್ಲ. ಆದರೂ ಕೂಡ ಶನಿ ಜನ್ಮದಲ್ಲೇ ಇರೋದರಿಂದ ನಿಮ್ಮನ್ನು ಸ್ವಲ್ಪ ಸಂಕಷ್ಟಕ್ಕೆ ಈಡು ಮಾಡುವಂಥದ್ದು, ಸ್ವಲ್ಪ ಪೇಚಾಟಕ್ಕೆ ಸಿಲುಕಿಸುವಂಥ ಒಂದು ಪರೀಕ್ಷೆ ಮಾಡುವಂತಹ ಸಮಯ ಇದು. ಹಾಗಾಗಿ ಆ ಪರೀಕ್ಷೆಯಲ್ಲಿ ಗೆದ್ದು ಬರಬೇಕು ಅಂತ ಹೇಳಿದ್ರೆ ನಿಮಗೆ ತುಂಬ ತಾಳ್ಮೆ ಇರಬೇಕು, ತುಂಬ ವಿವೇಚನೆ ಇರಬೇಕು, ಹೊಂದಾಣಿಕೆ ಬೇಕು. ಈ ಮೂರನ್ನು ಅಸ್ತ್ರವಾಗಿ ಇಟ್ಕೊಂಡ್ರೆ, ತೃಪ್ತಿ ಇದ್ದವರಿಗೆ ಆನಂದಕ್ಕೆ ಯಾವುದೇ ಭಯ ಇಲ್ಲ, ಆರೋಗ್ಯ ಇದ್ದವನಿಗೆ ಆಯುಷ್ಯಕ್ಕೆ ಕೊರತೆ ಇಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ನಿಮ್ಮ ಕೆಲಸಗಳು ನಿಮ್ಮ ಕಣ್ಣೆದುರಿಗೆ ಬಹಳ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ. ಇದು ನಿಮಗೆ ಸಂತೋಷ, ದೇವರು ಕೊಟ್ಟಿರುವಂಥ ಒಂದು ವರ ಇದು. ನಿಮ್ಮ ಹಿರಿಯರ ಒಂದು ಆಶೀರ್ವಾದ ರೂಪವಾಗಿ ಬಂದಿರುವಂಥದ್ದು ಈ ಸನ್ನಿವೇಶಗಳು. ಹಾಗಾಗಿ ಈ ಸಂದರ್ಭ ನೀವು ಉದ್ಯೋಗ ಕ್ಷೇತ್ರದಲ್ಲಿ ಹೆಸರು ಮಾಡಬೇಕು, ಉದ್ಯೋಗ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಿದ್ದರೆ ಇನ್ನು ಸ್ವಲ್ಪ ಶ್ರಮವನ್ನು ಪಡಬೇಕು, ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಹಾಗೆ ವಿನೂತನ ಕಾರ್ಯವನ್ನು ಮಾಡುವಂಥ ವಿಶೇಷ ಕಾರ್ಯತಂತ್ರವನ್ನು, ಒಂದು ಸ್ಟ್ರಾಟಜಿಯನ್ನು ನೀವು ಕಲಿತ್ಕೊಂಡು ಮುಂದುವರಿಬೇಕಾಗತ್ತೆ. ಹಾಗೆ ಈ ಸಂದರ್ಭ ನೋಡಿ, ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇದೆ, ಶುಭ ಸುದ್ದಿಯನ್ನು ಕೇಳುವಂಥ ದಿನ, ಜೊತೆಗೆ ಶುಭ ಕಾರ್ಯಗಳು ನಡೆಯುವಂಥದ್ದು, ಇದಕ್ಕಾಗಿ ಒಂದು ಪೂರ್ವ ಸಿದ್ಧತೆ ನಡೆಯುವಂಥದ್ದು ಕೂಡ ಆಗುತ್ತೆ. ಆದರೆ ಅಕ್ಕಪಕ್ಕ ಮನೆಯವರಲ್ಲಿ, ನೆರೆಹೊರೆಯಲ್ಲಿ ಈ ದಿನ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು, ಏನೋ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ಮನಸ್ಸಿಗೆ ಬೇಸರ ಉಂಟಾಗುವಂಥದ್ದಾಗತ್ತೆ. ಇನ್ನು ಕೆಲವರಿಗೆ ಕುಟುಂಬದಲ್ಲಿಂದ ವಿರಸ ಉಂಟಾಗುವಂಥದ್ದು, ಎಷ್ಟೋ ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು ಅಂತ ಹೇಳಿ ಬಯಸ್ತೀರಿ, ಆದರೂ ಆ ಸನ್ನಿವೇಶ ನಿಮ್ಮನ್ನು ಕೋಪಕ್ಕೆ ಈಡು ಮಾಡುವಂಥದ್ದಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೋಪವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಜೊತೆಗೆ ಒಳ್ಳೆಯ ಹವ್ಯಾಸವನ್ನು ರೂಢಿಸಿಕೊಂಡ್ರೆ ಸಮಯದ ಪರಿಪಾಲನೆ ಆಗುತ್ತೆ, ಸಮಯ ವ್ಯರ್ಥವಾಗಲ್ಲ. ಇಲ್ಲಾಂತ ಹೇಳಿದ್ರೆ ವೃಥಾ ಸಮಯವನ್ನು ಪೋಲು ಮಾಡುವಂತಹ ಸಾಧ್ಯತೆ ಇದೆ. ಇನ್ನು
ಯಾರಿಗಾದರೂ ಸೋಮಾರಿತನ ಇದ್ದರೆ ಸ್ವಲ್ಪ ಲವಲವಿಕೆಯಿಂದ ಕೆಲಸ ಮಾಡುವಂಥ ಒಂದು ಸ್ವಭಾವವನ್ನು ಈ ದಿನ ರೂಢಿಸ್ಕೊಳ್ಬೇಕು. ಹಾಗೆ ವಿಶೇಷವಾಗಿ ನೀವು ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ. ಯಾವುದೇ ಒಂದು ವಿಘ್ನಗಳಿದ್ದರೂ ಕೂಡ ಅದು ನಿರ್ವಿಘ್ನವಾಗಿ ನೆರವೇರಲಿಕ್ಕೆ ನಿಮಗೆ ಒಂದು ಶಕ್ತಿ, ಒಂದು ಬಲವನ್ನು, ಬೆಂಬಲವನ್ನು ನೀಡುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗೋಧಿಯ ಬಣ್ಣ, ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿನ ತಾತ್ಕಾಲಿಕ ಸಂತೋಷ ಲಭ್ಯವಾಗುವಂತಹ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಒಳ್ಳೆಯ ಮನಃಶಾಂತಿ ಇದೆ, ಕೆಲಸ ಕಾರ್ಯಗಳಲ್ಲಿ ತುಂಬ ಸಂತೃಪ್ತಿ ಅನ್ನುವಂಥದ್ದು ಇದೆ. ಆದರೆ ಇದು ಅಲ್ಪಕಾಲದ್ದು, ಸ್ವಲ್ಪ ಹೊತ್ತು ಈ ತೃಪ್ತಿ ಇದ್ದರೆ ಮತ್ತೊಮ್ಮೆ ಅಂದರೆ ಸ್ವಲ್ಪ ಸಮಯದ ನಂತರ ನಿಮಗೆ ಏನೋ ಒಂದು ಅಶಾಂತಿಯ ವಾತಾವರಣ ಉಂಟಾಗುವಂಥದ್ದು, ಏನೋ ಒಂದು ಉದ್ಯೋಗ, ಒಂದು ಟೆನ್ಷನ್ನು ಅಥವಾ ಇದ್ದಕ್ಕಿದ್ದಾಗೆ ಏನೋ ಒಂದು ಒತ್ತಡ ಕ್ರಿಯೇಟ್ ಆಗುವಂಥದ್ದಾಗುತ್ತೆ. ಹಾಗಾಗಿ ಅಂಥ ಕೆಲಸ ಕಾರ್ಯಗಳಲ್ಲಿ ಕೋಪ ಮಾಡ್ಕೊಳ್ಳುವಂಥದ್ದೇ ಕಷ್ಟ ನಿಮಗೆ. ಏಕೆಂದರೆ ಒಂದು ಕೆಲಸದಲ್ಲಿ ತಲ್ಲೀನರಾಗಿದ್ದಾಗ ಮತ್ತೊಂದು ಕೆಲಸಕ್ಕೆ ಈ ಬದಲಾವಣೆ ಆಗುವಂಥದ್ದು, ಈ ಸ್ವಿಚ್ ಓವರ್ ಇದೆಯಲ್ಲ, ಇದು ನಿಮಗೆ ಈ ದಿನ ಕಷ್ಟವಾಗುತ್ತೆ. ಹಾಗಾಗಿ ಕೆಲವು ಕೆಲಸಗಳು ಅರ್ಧಂಬರ್ಧ ನಿಲ್ಲುವಂಥ ಸಾಧ್ಯತೆ ಕೂಡ ಇದೆ. ಅದರಲ್ಲೂ ಗುರು 12ನೇ ಮನೆಯಲ್ಲಿರೋದ್ರಿಂದ ಶನಿ ಸಂಯೋಗದಲ್ಲಿ ಇದ್ದಾನೆ. ಹಾಗಾಗಿ ನಿಮಗೆ ಋಣಬಾಧೆಯನ್ನು ತರುವಂಥದ್ದು ಅಂದರೆ ಸ್ವಲ್ಪ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಉಂಟಾಗುವಂಥದ್ದು, ಹೆಚ್ಚಿನ ಲಾಭ ಇಲ್ಲ. ಅದರಲ್ಲೂ ಒಂದು ರಿಪೇರಿಗೋ ದುರಸ್ತಿಗೋ ಹಣ ಖರ್ಚಾಗುವಂಥದ್ದು, ವಾಹನ ಇದ್ದರೆ ಅದು ರಿಪೇರಿಗೆ ಹಣ ಖರ್ಚಾಗುತ್ತೆ. ಇನ್ನು ಏನಾದರೂ ಮನೆ ಅನ್ನುವಂಥದ್ದು, ಸ್ವಂತ ಮನೆ ಇದೆ, ಇನ್ನೇನೋ ಜಮೀನು ಆಸ್ತಿ ಪಾಸ್ತಿ ಇದ್ದು ಅದರ ಒಂದು ರಿಪೇರಿಗಾಗಿ ಅಥವಾ ಅದನ್ನು ವೈಭವೀಕರಣ ಮಾಡಲಿಕ್ಕಾಗಿ ಹಣ ಖರ್ಚಾಗುವಂಥ ಸಾಧ್ಯತೆ ಈ ದಿನ ಇರುವಂಥದ್ದು. ಹಾಗೆ ಖಿನ್ನ ಮನಸ್ಕರಾಗಿ ಇರುವಂಥದ್ದು, ಅನಾರೋಗ್ಯದಿಂದ ಕೂಡಿರುವಂಥದ್ದು, ಇದೆಲ್ಲ ಶನಿಯ ಪ್ರಭಾವ. 12ರಲ್ಲಿದ್ದಾನೆ ವ್ಯಯಸ್ಥಾನದಲ್ಲಿ. ಹಾಗಾಗಿ ಭಗವಂತ ನಿಮಗೆ ಒಳ್ಳೆಯ ದೇಹವನ್ನು ಕೊಟ್ಟಾಗ ಒಳ್ಳೆಯ ಆರೋಗ್ಯವನ್ನು ಕೂಡ ಕೊಟ್ಟಿದ್ದಾನೆ, ಒಳ್ಳೆಯ ಧೈರ್ಯವನ್ನು ಕೊಟ್ಟಿದ್ದಾನೆ. ಆದರೆ ಅದನ್ನು ಬಳಸ್ಕೊಳ್ಬೇಕು. ಎಲ್ಲ ಸುಪ್ತವಾಗಿದೆ ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್, ಅದನ್ನು ಹೊರಗಡೆ ತಂದು ಈ ಸಂದರ್ಭದಲ್ಲಿ ಹೆಚ್ಚಿನ ಕೆಲಸಗಳಲ್ಲಿ ಅದನ್ನು ತೊಡಗಿಸಿ. ಬುದ್ಧಿವಂತಿಕೆ ಬೇಕು ನಿಮ್ಮಲ್ಲಿರುವಂಥ ಒಂದು ಬುದ್ಧಿವಂತಿಕೆಯನ್ನು ನಿರೂಪ ಮಾಡಬೇಕು ಅಂತ ಹೇಳಿದ್ರೆ ನೀವು ಸಮಯೋಚಿತವಾಗಿ ಈ ದಿನ ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗೆ ಯಾರು ಉಪಕಾರ ಮಾಡದೇ ಇದ್ದರೂ ಕೂಡ ಅವರನ್ನು ದೂಷಿಸಬೇಡಿ. ಶಾಂತ ಚಿತ್ತರಾಗಿ ಈ ಸಂದರ್ಭದಲ್ಲಿ ಗುರುವನ್ನು, ಶನಿಯನ್ನು ಅರ್ಚನೆ ಮಾಡಿ, ಆರಾಧನೆ ಮಾಡಿ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಿಮ್ಮಲ್ಲಿರುವಂತಹ ಒಂದು ತೊಡಕುಗಳು, ಕಲಹಗಳು ಅಥವಾ ಯಾವುದೇ ಮನಸ್ತಾಪಗಳು ಕೂಡ ದೂರವಾಗುತ್ತೆ. ದೂರ ಹೋಗಿರುವಂಥವರು ಕೂಡ ಹತ್ತಿರ ಬರ್ತಾರೆ, ನಿಮ್ಮ ಗೆಳೆತನವನ್ನು ಬಯಸ್ತಾರೆ, ನಿಮ್ಮ ಸಂಬಂಧವನ್ನು ಬಯಸಿ ವಾಪಸ್ಸು ಬರುವಂಥ ಸಾಧ್ಯತೆ ಈ ದಿನ ಕಾಣಿಸ್ತಾ ಇದೆ. ಹಾಗೆ ಕೆಲವರಿಗೆ ವಿಶೇಷವಾಗಿ ನೋಡಿ, ಅಧ್ಯಾಪಕರಿಗೋ, ಗುರುಗಳಿಗೋ, ಪೂಜ್ಯರಿಗೆ, ತಂದೆ ತಾಯಿಯಂದರಿಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಖಂಡಿಸಲಿಕ್ಕೆ ಈ ದಿನ ನೀವು ಮುಂದೆ ಹೋಗುವಂಥದ್ದು. ಏಕೆಂದರೆ ಅವರ ತೊಂದರೆಯನ್ನು ನೋಡಿ ನಿಮಗೆ ಸೈರಣೆ ಇಲ್ಲ, ಸಹಿಸೋಕ್ಕಾಗಲ್ಲ. ಹಾಗಾಗಿ ನ್ಯಾಯಮಾರ್ಗದಲ್ಲಿ ಮುಂದುವರೆದರೆ ನಿಮಗೆ ನ್ಯಾಯ ಕೂಡಲೇ ದೊರೆಯುವಂಥದ್ದಾಗತ್ತೆ. ಹಾಗೆ ನೆಮ್ಮದಿ, ಒಂದು ಉತ್ಸಾಹ ಅನ್ನುವಂಥದ್ದು ಕೂಡ ಈ ಸಂದರ್ಭ ನೀವು ನೋಡ್ಬೋದು. ಈ ದಿನ ವಿಶೇಷವಾಗಿ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಹಾಗೆ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ. ಅತ್ಯುತ್ತಮ ಫಲವನ್ನು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮೀನರಾಶಿ, ಮೀನರಾಶಿಯವರಿಗೆ ಈ ದಿನ ಫಲಪ್ರದವಾದಂತಹ ದಿನ. ಹಣ ಸಂಪಾದನೆ ಚೆನ್ನಾಗಿದೆ, ಸ್ನೇಹಿತರ ಸಂಪಾದನೆ ಚೆನ್ನಾಗಿದೆ. ಹಾಗೆ ಯಾವುದೇ ಕೆಲಸಗಳನ್ನು ಮಾಡಬೇಕಿದ್ರೂ ತುಂಬ ಉತ್ಸಾಹದಲ್ಲಿ ಇರುವಂಥವರು. ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೇಯಸಿಯೇ ನಿಮ್ಮ ಬೆಂಬಲವಾಗಿ ನಿಲ್ಲುವಂಥವರು, ಅವರೇ ನಿಮ್ಮ ಬೆನ್ನೆಲುಬು. ಏಕೆಂದರೆ ಯಾವುದೇ ನಿಮಗೆ ಕಷ್ಟಗಳು, ತೊಂದರೆಗಳು, ನೋವು, ನಷ್ಟ ಉಂಟಾದ ಸಂದರ್ಭದಲ್ಲೂ ಕೂಡ ಅವರು ಜೊತೆಗಿದ್ದಾರೆ. ಆದರೆ ಅವೆಲ್ಲವೂ ಕೂಡ ಏಕಾಏಕಿ ಈ ದಿನ ಪರಿಹಾರ ಆಗುವಂತಹ ದಿನ. ನೋಡಿ, ಯಾವುದೇ ಒಂದು ಮನಸ್ತಾಪಗಳಲ್ಲಿದ್ದರೂ ಕೂಡ ಪರಿಹಾರ ಆಗುತ್ತೆ. ಯಾವುದೇ ಒಂದು ಕೋರ್ಟು ಕಚೇರಿಗಳಲ್ಲಿ ಪೆಂಡಿಂಗ್ ಇರುವಂಥ ಕೆಲಸಗಳು ಈ ಸಂದರ್ಭದಲ್ಲಿ ಮುಂದುವರೆದು ನಿಮ್ಮಂತೆ ಆ ಫಲಿತಾಂಶ ಸಿಗುವಂಥದ್ದು. ಹಾಗಾಗಿ ಸಂತೋಷಕ್ಕೆ ಈ ದಿನ ನೂರಾರು ಮಾರ್ಗ ಇರುವಂಥದ್ದು. ಹಾಗಾಗಿ ಅದರಲ್ಲಿ ನೀವು ಪರಿಕ್ರಮಿಸಿದರೆ ಮಾತ್ರ ಸಂತೋಷ ಅನ್ನುವಂಥದ್ದು ಸಿಕ್ಕತ್ತೆ. ಅನುಭವಿಸಬೇಕು ಅನ್ನುವಂಥದ್ದು, ಎದುರಿಗೆ ಇದ್ದಂಥ ಊಟವನ್ನು ನೋಡ್ತಾ ಇದ್ದರೆ ನಿಮಗೆ ಹೊಟ್ಟೆ ತುಂಬಲ್ಲ, ಅದರ ರುಚಿ ಸ್ವಾದ ನಿಮಗೆ ದಕ್ಕಲ್ಲ. ಆದರೆ ಅದನ್ನು ಸವಿಯಬೇಕು, ಅದನ್ನು ಅನುಭವಿಸಬೇಕು. ಹಾಗೆ ಕೆಲವು ಕೆಲಸಗಳನ್ನು, ಕೆಲವು ವಿಶೇಷ ಪ್ರಕರಣಗಳಲ್ಲಿ, ವಿಶೇಷ ಸನ್ನಿವೇಶಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು ಈ ದಿನ.
ಹಾಗೆ ಅನುಭವ ಬರುತ್ತೆ. ಅದರಿಂದ ಒಂದು ಸಂತೋಷ ಅನ್ನುವಂಥದ್ದು ಕೂಡ ಈ ದಿನ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಕೆಲವರಿಗೆ ನೋಡಿ, ಸುಖದ ಸುಪ್ಪತ್ತಿಗೆ ಮೇಲಿದ್ದರೆ ಅವರು ನಡೆದು ಬಂದಿರುವಂತಹ ದಾರಿ ಗೊತ್ತಾಗಲ್ಲ. ಆದರೆ ನಿಮ್ಮ ಸ್ವಭಾವ ಹೇಗೆ ಅಂತ ಹೇಳಿದ್ರೆ, ನೀವು ಯಾವ ಸ್ಥಿತಿಯಲ್ಲಿದ್ದಿರಿ, ಈಗ ಯಾವ ಸ್ಥಿತಿಯನ್ನು ತಲುಪಿದ್ದೀರಿ, ಪ್ರತಿಯೊಂದು ನಿಮಗೆ ಗಮನದಲ್ಲಿ ಇರುವಂಥದ್ದು. ಹಾಗಾಗಿ ಹಳೆಯದನ್ನು ಮರೆತಿಲ್ಲ. ಕೆಲವರು ಬೇಗ ಮರೆತು ಬಿಡ್ತಾರೆ. ಸ್ವಲ್ಪ ಹಣ ಐಶ್ವರ್ಯ ಕೂಡಿದೆ ಅಂತಂದರೆ ಹಳೆಯದು ಮರೆಯುತ್ತೆ. ಆದರೆ ನಿಮ್ಮ ಒಂದು ಸ್ವಭಾವ ಜಾಯಮಾನ ಆ ರೀತಿಯಲ್ಲ. ಪ್ರತಿ ಕ್ಷಣವನ್ನು, ಪ್ರತಿ ಸನ್ನಿವೇಶವನ್ನು ಜ್ಞಾಪಿಸ್ಕೊಳ್ತಾ ಇದ್ದೀರಿ. ಹಾಗೆ ಸುಖ ಸಂಪತ್ತು ನಿಮ್ಮನ್ನು ಕೂಡಿಕೊಂಡೇ ಇರೋದಕ್ಕೆ ಈ ಒಂದು ಜೀವನ ಶೈಲಿ ಕೂಡ ನಿಮಗೆ ನೆರವಾಗುವಂಥದ್ದು ಈ ಸಂದರ್ಭದಲ್ಲಿ. ಹಾಗೆ ನಿಮ್ಮಲ್ಲಿರುವಂತಹ ಹಣವನ್ನು ಅಥವಾ ನಿಮ್ಮಲ್ಲಿರುವಂತಹ ಸಂತೋಷವನ್ನು ಹಂಚಿ ಅವ್ರಿಗೂ ಕೂಡ ಖುಷಿಪಡಿಸಿ ಅಥವಾ ಅವರೂ ಕೂಡ ಕಂಫರ್ಟಬಲ್ ಆಗಿದ್ದಾರೆ ಅಂತ ಅಂದಾಗ ಸಂತೋಷ ಪಡುವಂಥದ್ದು ನಿಮ್ಮ ಒಂದು ಸ್ವಭಾವ. ಹಾಗೆ ಈ ದಿನ ಕೂಡ ಅಂತಹ ಒಂದು ಸನ್ನಿವೇಶ ನಿಮಗೆ ಒದಗಿ ಬರುವಂಥದ್ದು. ಯಾರೋ ಕಷ್ಟ ಅಂತ ಬಂದರೆ ಅವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಈ ಸಂದರ್ಭದಲ್ಲಿ ಮಾಡಿ. ಹಾಗೆ ಗುತ್ತಿಗೆದಾರರಿಗೆ, ಲೇವಾದೇವಿ ವ್ಯವಹಾರದ ಮಾಡುವಂಥವ್ರಿಗೆ ಈ ದಿನ ವಿಶೇಷ ಧನಲಾಭ ಪ್ರಾಪ್ತಿಯಾಗುವಂಥದ್ದು. ಹಾಗೆ ಅಧಿಕಾರಿಗಳ ಹಸ್ತಕ್ಷೇಪದಿಂದ ಎಲ್ಲೋ ಒಂದು ಕಡೆ ಬೇಸರ ಆಗ್ಬೋದು ಅಷ್ಟೇ. ಏಕೆಂದರೆ ವಿನಾಕಾರಣ ಅವರು ಮೂಗು ತೋರಿಸುವಂಥದ್ದು ನಿಮಗೆ ಸ್ವಲ್ಪ ಕಹಿ ಅನುಭವವನ್ನು ನೀಡುವಂಥದ್ದಾಗತ್ತೆ. ಹಾಗೆ ಕೆಟ್ಟ ಜನರಿಂದ ಸ್ವಲ್ಪ ಅಪಪ್ರಚಾರ ಆಗುವಂಥದ್ದಾಗತ್ತೆ, ಎಚ್ಚರಿಕೆ. ಇನ್ನು ದೇಹದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕಾಣಿಸಿದ್ರೂ ಕೂಡ, ಅನಾರೋಗ್ಯ ಪರಿಸ್ಥಿತಿ ಅನ್ನುವಂಥದ್ದು ಬಂದರೆ ಆದಷ್ಟು ಬೇಗ ಅದನ್ನು ಉಪಶಮನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ವಿಶೇಷವಾಗಿ ನೀವು ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಆಕಾಶ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಮೇಷ ಸಿಂಹ ರಾಶಿಯವರ ಅದೃಷ್ಟ ಸಂಖ್ಯೆ 1, ಕರ್ಕಾಟಕ 2, ವೃಶ್ಚಿಕ 3, ಮೀನ 4, ಮಿಥುನ ಮಕರ 5, ತುಲಾ 6, ಕನ್ಯಾ 7, ಕುಂಭ 8, ವೃಷಭ ಧನಸ್ಸು 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.